ಕೇಳಿಸ್ತಾ ಇದೆ ಅಲ್ಲ ಸರ್ ನಮಸ್ಕಾರ ನಾನು ಕೊಳ್ಳೇಗಾಲ ಶರ್ಮಾ ಕುತೂಹಲಿ ಸ್ಕೋಪ್ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ ಆಯೋಜಿಸುತ್ತಿರುವ ಈ ವೆಬಿನಾರ್ಗೆ ಅಂದರೆ ಈ ಸಾಪ್ತಾಹಿಕ ವೆಬಿನಾರ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ತಿಳಿದುಕೊಂಡರೂ ಕೂಡ ಸಾಲದು ಅನ್ನೋ ಮಟ್ಟಿಗೆ ಈಗ ಪರಿಸ್ಥಿತಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕುತೂಹಲಿ ಸ್ಕೋಪ್ ಪ್ರತಿ ವಾರವೂ ಒಂದೊಂದು ವಿಷಯ ಕೋವಿಡ್ 19 ಸುತ್ತ ಇರುವಂತಹ ವಿವಿಧ ವಿಷಯಗಳ ಬಗ್ಗೆ ಸೆಮಿನಾರ್ಗಳನ್ನು ವೆಬಿನಾರ್ಗಳನ್ನು ಆಯೋಜಿಸ್ತಾ ಇದೆ ಈ ಮೂರನೆಯ ವೆಬಿನಾರ್ನಲ್ಲಿ ನಾವು ಸಮುದಾಯ ಮತ್ತು ಸಾಂಕ್ರಾಮಿಕ ರೋಗಗಳ ಸಂಬಂಧಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಡಾಕ್ಟರ್ ಗೌತಮಿ ಪಿ ಅವರನ್ನು ಆಹ್ವಾನಿಸಿದ್ದೀವಿ ಸಮುದಾಯ ವೈದ್ಯ ಅಂತನ್ನುವುದು ಅಥವಾ ಕಮ್ಯುನಿಟಿ ಮೆಡಿಸಿನ್ ಅಂತನ್ನುವುದು ಒಂದು ವಿಶೇಷವಾದಂತಹ ಕ್ಷೇತ್ರ ಇದು ಕ್ಷೇತ್ರಾಧ್ಯಯನದ ಜೊತೆಗೆ ಹಲವಾರು ವಿವಿಧ ಸೂಕ್ಷ್ಮತೆಗಳನ್ನು ಒಳಗೊಂಡಿರುವಂತಹ ಒಂದು ವಿಜ್ಞಾನ ಈ ವಿಜ್ಞಾನದಲ್ಲಿ ಪರಿಣಿತಿ ಇರುವಂತಹ ಡಾಕ್ಟರ್ ಗೌತಮಿ ಅವರು ಇವತ್ತು ಈ ಒಂದು ನಮ್ಮನ್ನ ಇಷ್ಟೊಂದು ಕಾಡ್ತಾ ಇರುವಂತಹ ಒಂದು ಭೀಕರ ಅಂತಾನೆ ಹೇಳಬೇಕು ಕಾಯಿಲೆ ಅಥವಾ ಸಾಂಕ್ರಾಮಿಕತೆಯನ್ನ ತಡೆಯುವುದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಅವರ ಅನುಭವದ ಮಾತುಗಳನ್ನ ಹೇಳಲಿದ್ದಾರೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ನಾನು ಮಾದಾಪುರದಲ್ಲಿ ಸಹಶಿಕ್ಷಕರಾಗಿರುವಂತಹ ಶ್ರೀ ಎಸ್ ಲಿಂಗರಾಜು ಅವರನ್ನ ಆಹ್ವಾನಿಸ್ತಾ ಇದ್ದಾನೆ ಲಿಂಗರಾಜು ಅವರು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ವಿನಂತಿ ಥ್ಯಾಂಕ್ ಯು ಶರ್ಮಾ ಸರ್ ಹೇಳಿದಾಗೆ ನಾವು ಇವತ್ತು ಬಹಳ ಇಡೀ ಪ್ರಪಂಚವೇ ಎದುರಿಸ್ತಾ ಇರುವಂತ ಒಂದು ಕೋವಿಡ್ 19 ಎನ್ನುವಂಥ ಭೀಕರ ಒಂದು ಸಮಸ್ಯೆಯ ಅಥವಾ ಒಂದು ರೋಗದ ಸಾಮಾಜಿಕ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಇದಕ್ಕೆ ಡಾಕ್ಟರ್ ಗೌತಮಿ ಅವರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗೌತಮಿ ಅವರು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನಲ್ಲಿ ಸಮುದಾಯ ಆರೋಗ್ಯ ಸಂಬಂಧಪಟ್ಟ ಹಾಗೆ ಹಿರಿಯ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಸುಮಾರು 8,000 ಹೆಚ್ಚು ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಈ ಸಾಂಕ್ರಾಮಿಕ ರೋಗಗಳ ಕುರಿತು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ವಿಶೇಷವಾಗಿ ತಾಯಿಯಿಂದ ಮಗುವಿಗೆ ಜನನ ಸಂದರ್ಭದಲ್ಲಿ ಬರಬಹುದಾದ HIV ತಡೆಯುವಿಕೆಗೆ ಸಂಬಂಧಪಟ್ಟ ಹಾಗೆ ಅಪಾರವಾದಂತ ಕ್ಷೇತ್ರ ಅನುಭವವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ BBMP ಜೊತೆ ವಾಲಂಟಿಯರ್ ಆಗಿ ಸ್ಲಮ್ನಲ್ಲಿ ಹೆಲ್ತ್ ಯೂನಿಟ್ಗಳನ್ನು ನಡೆಸ್ತಾ ಸಾಂಕ್ರಾಮಿಕ ರೋಗದ ತಡೆಯುವುದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಬಲವಾದ ಆಕಾಂಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಗೌತಮಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಲ್ಲದೆ ಈ ವಿಷಯದ ಬಗ್ಗೆ ವಿವರವಾಗಿ ಚರ್ಚಿಸೋದಕ್ಕೆ ಮತ್ತಾರು ಸಾಧ್ಯ ಇಲ್ಲ ಅನ್ಸುತ್ತೆ ಈಗ ಡಾಕ್ಟರ್ ಗೌತಮಿ ಅವರು ಈ ಒಂದು COVID-19 ಸಮುದಾಯದಲ್ಲಿ ಹೇಗೆ ಹರಡ್ತಾ ಇದೆ ಇದು ಹೇಗೆ ಹರಡುತ್ತೆ ಅಥವಾ ಇದನ್ನ ತಡೆಯೋದಕ್ಕೆ ನಾವು ಸಮುದಾಯದವರಾಗಿ ಸಾರ್ವಜನಿಕರಾಗ್ಲಿ ನಾವೇನ್ ನಮ್ಮ ಪ್ರಯತ್ನಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾರೆ ಮೊದಲ ಸುಮಾರು 40 ಕಾಲ ಮೇಡಮ್ ಅವರ ಮಾತುಗಳನ್ನ ಕೇಳೋಣ ಆನಂತರ ತಮ್ಮಲ್ಲಿ ಪ್ರಶ್ನೆಗಳಿದ್ರೆ ತಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು ನಾನು ತಗೊಳ್ತೇನೆ ಮತ್ತೆ ನಂತರದ 15-20 ಕಾಲ ಪ್ರಶ್ನೋತ್ತರ ಕಾರ್ಯಕ್ರಮವೂ ಇರ್ತದೆ ಬನ್ನಿ ಡಾಕ್ಟರ್ ಗೌತಮಿ ಮೇಡಮ್ ಅವರ ಮಾತುಗಳನ್ನ ಕೇಳೋಣ ಎಲ್ರಿಗೂ ನಮಸ್ಕಾರ 40 ನಾನೇ ಮಾತಾಡೋದು ಅಂದ್ರೆ ಸ್ವಲ್ಪ ಬೋರ್ ಆಗ್ಬೋದು ನಿಮ್ಗೆ ಯಾಕೆಂದ್ರೆ ಸುಮಾರಷ್ಟು ನಿಮ್ಗೆ ಸಹ ಗೊತ್ತಿರತ್ತೆ ಸೊ ಆದಷ್ಟು ಸಂಕ್ಷಿಪ್ತವಾಗಿ ಏನೇನು ಇವತ್ತಿನ ಮಟ್ಟದಲ್ಲಿ ಏನು ನಮಗೆ ಎವಿಡೆನ್ಸ್ ಸಿಕ್ಕಿದೆ ಕೋವಿಡ್ ಕಾಯಿಲೆ ಇರ್ಬೋದು ಕೋವಿಡ್ ಅಂತ ಸಮುದಾಯಕ್ಕೆ ಏನೇನು ಆಗ್ತಾ ಇದೆ ಅದರ ಆಧಾರಿತವಾಗಿ ನಾನು ಸ್ವಲ್ಪ ಮಾಹಿತಿಯನ್ನ ಕೊಡಕ್ ಇಷ್ಟಪಡ್ತೇನೆ ಸೊ ಮೊದಲಿಗೆ ನಮ್ಮ ಡೆಪ್ಯೂಟಿ CEO ಆದಂತ ಪ್ರವೀಣ್ ಕುಮಾರ್ ಸರ್ಗೆ
ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಸರ್ಗೆ ಮತ್ತೆ ಲಿಂಗರಾಜ್ ಅವರಿಗೆ ಧನ್ಯವಾದ, ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಕೆಲವೊಂದು ಮಾಹಿತಿಯನ್ನ ಸ್ಲೈಡ್ಸ್ ಅಲ್ಲಿ ಹಾಕಿದ್ದೀನಿ, ಪ್ರೆಸೆಂಟೇಷನ್ ಅಲ್ಲಿ ಹಾಕಿದ್ದೇನೆ. ಸೊ ಯಾಕೆಂದ್ರೆ ನಮ್ಗೆ ಒಂದು ಔಟ್ಲೈನ್ ಸಿಗತ್ತೆ ಅಂತ, ಅದನ್ನ ನಾನು ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಕ್ಲಾರಿಫಿಕೇಶನ್ ಬೇಕಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಅದನ್ನ ನೋಂದಾಯಿಸಿ ಕೊನೆಗೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಸೊ ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಈಗ ಒಂದು ವರ್ಷದಿಂದ ಒಂದೇ ನೆನಪಿಗೆ ಬರೋದು ಕೋವಿಡ್. ಸೊ ಕಳೆದ ವರ್ಷ ಫೆಬ್ರವರಿಯಿಂದ ಶುರು ಆಯ್ತು, ಎಲ್ಲೋ ಚೈನಾದಲ್ಲಿ ವುಹಾನ್ ಅನ್ನೋ ಪ್ರಾಂತದಲ್ಲಿ ಸುಮಾರಷ್ಟು ಜನ ಈ ಸೋಂಕಿಗೆ ತುತ್ತಾಗಿದ್ದಾರೆ, ಸುಮಾರಷ್ಟು ಸಾವು ನೋವುಗಳು ಅನುಭವಿಸ್ತಿದ್ದಾರೆ, ಹಾಸ್ಪಿಟಲ್ಸ್ ಅಲ್ಲಿ ಬೆಡ್ ಇಲ್ಲ. ಇದು ಕ್ರಮೇಣ ಎಲ್ಲಾ ದೇಶಕ್ಕೆ ಹರಡ್ತಾ ಇದೆ, ಅಲ್ಲಿಂದ UK ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹರಡ್ತು, ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಹರಡ್ತು, ಸ್ಲೋ ಆಗಿ ನಮ್ಮ ದೇಶಕ್ಕೂ ಭಾರತ ದೇಶಕ್ಕೂ ಸಹ ಬಂತು. ಸೊ ಅವಾಗ ಎಲ್ಲರೂ ತುಂಬಾ ಹೆದರಿದ್ರು, ಎಷ್ಟು ಪ್ರತಿ ದಿವಸ ಎಲ್ಲಾ ವಾರ್ತೆಗಳಲ್ಲೂ ಸಹ ಪ್ರತಿ ದಿವಸ ಒಂದೊಂದು ಕೇಸು ಜಾಸ್ತಿ ಆಗೋದು, ಒಬ್ಬರಿಗೆ ಸೋಂಕು ಬಂದಿದ್ರೆ ಅದು ತುಂಬಾ ದೊಡ್ಡ ಅಪರಾಧ ಅವ್ರ ಕಡೆಯಿಂದ ಅನ್ನೋ ರೀತಿ ಇನ್ನೋ ಮಟ್ಟ ತನಕನೂ ಸುಮಾರಷ್ಟು ಅದಕ್ಕೆ ಜಾಸೂಸಿ ಮಾಡಿ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡು ಅದಕ್ಕೆ ಸೆಪರೇಟ್ ಆಗಿ ವಾರ್ ರೂಮ್ ಅಂತ ಮಾಡಿಬಿಟ್ಟು, ಸೊ ಮಾರ್ಚ್ ಅಲ್ಲಿ ಏಪ್ರಿಲ್ ಮೇ ಅಲ್ಲಿ ಪೀಕ್ ಏನಾಯ್ತು, ಫಸ್ಟ್ ವೇವ್ ಅಂತ ಏನ್ ಕರೆದ್ವಿ, ಏಪ್ರಿಲ್ ಮೇ ಅಲ್ಲಿ ತುಂಬಾ ಸಾಕಷ್ಟು 1,00,000 ತನಕ ಭಾರತ ದೇಶದಲ್ಲಿ ಕೇಸಸ್ ಆಯ್ತು, ನಂತರ ಕ್ರಮೇಣ ಕಡಿಮೆ ಆಯ್ತು. ಸೊ ಹೋಗ್ತಾ ಹೋಗ್ತಾ ಮತ್ತೆ ಆಫೀಸಸ್ ಓಪನ್ ಆಗಕ್ ಶುರು ಆಯ್ತು, ಟ್ರಾನ್ಸ್ಪೋರ್ಟೇಶನ್ ಶುರು ಆಯ್ತು, ಮತ್ತೆ ನಾವು ಕೋವಿಡ್ ಅನ್ನೋದು ಇಲ್ವೇ ಇಲ್ವೇನೋ ಇದ್ರೂ ಹೊರಟೋಗ್ಬಿಟ್ಟಿದೆ. ಸೊ ಅದಕ್ಕೆ ಸಾಕಷ್ಟು ನಾವು ನಮ್ದೇ ಆದಂತ ಹೈಪೋಥೆಸಿಸ್ ಇಟ್ಕೊಂಡಿದ್ವಿ, ಅಂದ್ರೆ ನಮ್ದೇ ಆದಂತ ಲಾಜಿಕ್ಸ್ ಥಿಯರೀಸು ಫಾರ್ಮುಲೇಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಓ ನಾವು ಇಂಡಿಯಾದಲ್ಲಿ ಎಲ್ಲದಕ್ಕೂ ರೋಗ ನಿರೋಧಕ ಶಕ್ತಿ ಇದೆ ನಮ್ಗೆ ಇಂಡಿಯಾದಲ್ಲಿ, ನಮ್ಮ ಆಹಾರ ಪದ್ಧತಿಯಿಂದ ನಮ್ಗೆ ಕೋವಿಡ್ ಬರೋದಿಲ್ಲ. ಸೊ ಈ ತರ ಸುಮಾರಷ್ಟು ಥಿಯರೀಸು ಹುಟ್ಕೊಳ್ತಾ ಬಂತು. ಮತ್ತೆ ಈ ವರ್ಷ ಅದೇ ಸಮಯಕ್ಕೆ ಮಾರ್ಚ್ 8 ಅಷ್ಟೊತ್ತಿಗೆ ದೇರ್ ವೆರ್ ನ್ಯೂಸ್ ಆಫ್ ಕೋವಿಡ್ ಸೆಕೆಂಡ್ ವೇವ್, ಎರಡನೇ ಅಲೆ ಬರ್ತಾ ಇದೆ ಅಂತ ಅನ್ಕೊಳ್ತಿದ್ವಿ ನಾವು. ಅವಾಗ್ಲೂ ಸಹ ಎಲ್ಲಿ ಕೇಸಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ರು ಸಹ ಎರಡನೇ ಅಲೆ ಬರಲ್ಲ, ಒಂದೋ ಎರಡೋ ಕೇಸಸ್ ಬರ್ತಾ ಇದೆ, ಈ ನ್ಯೂಸ್ ಅವ್ರಿಗೆ ಇನ್ನೇನ್ ಕೆಲಸ ಇಲ್ಲ ವಾರ್ತೆ ಚಾನೆಲ್ ಅವರಿಗೆ ಇದನ್ನೇ ದೊಡ್ಡ ಮಾಡಿ ಹೇಳ್ತಾರೆ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಇತ್ತು. ಇಟ್ ವಾಸ್ ಡಿವಾಸ್ಟೇಟಿಂಗ್, ನಮ್ಗೆ ಅರ್ಥನೇ ಆಗದೆ ಇರೋ ರೀತಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎರಡನೇ ಅಲೆ ಬಂತು, ನಮ್ಮನ್ನ ಅಪ್ಪಳಿಸಿದೆ. ಇವಾಗ ಬೆಂಗಳೂರಲ್ಲಿ ಇರೋರದ್ದು ಪರಿಸ್ಥಿತಿ ನೋಡಿದ್ರೆ ಅಟ್ಲೀಸ್ಟ್ ನಮ್ಗೆ ಡೆಲ್ಲಿಯಲ್ಲಿ ಅಥವಾ ಮುಂಬೈಯಲ್ಲಿ ಗೊತ್ತಾಗ್ತಾ ಇರಬಹುದು, ಅಥವಾ ಬೆಂಗಳೂರಲ್ಲಿ ನಮ್ದು ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಅಥವಾ ನಿಮ್ಗೆ ನಿಮ್ಮ ರಿಲೇಟಿವ್ಸ್ಗೆ ಅಥವಾ ನಮ್ ಗೊತ್ತಿರೋರ್ಗೆ ಮನೆಯವ್ರಿಗೇನೆ ಆಕ್ಸಿಜನ್ ಇರುವಂತ ಬೆಡ್ಸ್ ಇಲ್ಲ ಒಂದು, ಅಥವಾ ಯಾವ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ರು ಮನೆಯಲ್ಲಿ ನಮ್ಮ ಕ್ಲೋಸ್ ಸರ್ಕಲ್ ಅಲ್ಲೇ ಒಬ್ಬೊಬ್ಬರಿಗೆ ಅಟ್ಲೀಸ್ಟ್ ಒಬ್ಬರಿಗೆ ಅಥವಾ ಒಂದು ಫ್ಯಾಮಿಲಿಯಲ್ಲಿ ಕೋವಿಡ್ ಸೋಂಕು ಬಂದ್ಬಿಟ್ಟಿದೆ. ಸೊ ಇದು ಮನೆ ಮಾತಾಗ್ಬಿಟ್ಟಿದೆ ಇವಾಗ. ಕೋವಿಡ್ ಅಂದ್ರೆ ಅಯ್ಯೋ ಏನ್ ಮಾಡ್ಬಿಟ್ಟು ಕೋವಿಡ್ ಬಂತೋ ಎಲ್ಲಿ ಹೋಗಿದ್ರೋ ಅನ್ನೋ ಪರಿಸ್ಥಿತಿಯಿಂದ ಇವಾಗ ಕೋವಿಡ್ ಬಂದಿಲ್ಲ ಅಂತಂದ್ರೆ ನಿಮ್ಗೆ ದೊಡ್ಡ ಮಾತು. ಆ ಮಟ್ಟಕ್ಕೆ ನಾವು ಇವಾಗ ನಮ್ಮ ದೇಶದಲ್ಲಿ ಪರಿಸ್ಥಿತಿ ಇದೆ. ಸೊ ಇದ್ರ ಸುತ್ತ ಸಾಕಷ್ಟು ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಅಂತ ಏನ್ ಹೇಳ್ತೇವೆ, ಸಾಕಷ್ಟು ಸುಳ್ಳು ಸುದ್ದಿಗಳು ಹಬ್ಬೋದು ತುಂಬಾ ಜಾಸ್ತಿ ಇದೆ. ಸೊ ಇವಾಗಿನ ಎವಿಡೆನ್ಸ್ ಏನ್ ಲಭ್ಯ ಇದೆ, ಸೊ ಇಟ್ ಇಸ್ ಆಲ್ ಬೇಸ್ಡ್ ಆನ್ ಸ್ಟ್ರಕ್ಚರ್ಡ್ ಕ್ಲಿನಿಕಲ್ ಟ್ರಯಲ್ಸ್ ಅಂಡ್ ಸ್ಟ್ರಕ್ಚರ್ಡ್ ಸ್ಟಡೀಸ್ ಪ್ರಪಂಚಾದ್ಯಂತ ಮಾಡಿರೋ
ಏನೇನು ಸ್ಟಡೀಸ್ ಇದಾವೆ ಅದರ ಆಧಾರಿತ ಮೇಲೆ ಇವಾಗ ಏನ್ ಎವಿಡೆನ್ಸ್ ಇದೆ ಅದನ್ನ ಕೆಲವೊಂದು ಪ್ರೆಸೆಂಟ್ ಮಾಡ್ತೀವಿ. ಸೊ ನಮ್ಮ ದೇಶದಲ್ಲಿ ಕೋವಿಡ್ ಎರಡನೇ ಅಲೆ ಏನಾಗ್ತಾ ಇದೆ, ಯಾಕೆ ಬಂದಿದೆ, ಸಾಕಷ್ಟು ವಿಷಯಗಳು ಹರ್ಡ್ ಇಮ್ಯುನಿಟಿ ಬಗ್ಗೆ, ಅಂದ್ರೆ ಹಿಂದಿನ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ, ಸಮುದಾಯದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ, ಅದ್ರ ಬಗ್ಗೆ ಅದು ಯಾಕೆ ಬರುತ್ತೆ, ಹೇಗೆ ಅದನ್ನ ಕಾಪಾಡ್ಕೊಳ್ಳೋದು, ಹೇಗೆ ಅದು ಬರತ್ತೆ ಅಂತಂದ್ಬಿಟ್ಟು ಕೆಲವೊಂದಷ್ಟು ಮಾಹಿತಿ ನೀಡ್ತೀನಿ. ಮಕ್ಕಳಲ್ಲಿ ಕೋವಿಡ್ ಸೋಂಕು ಬರತ್ತಾ ಬರಲ್ವಾ, ಬಂದ್ರೆ ಜಾಸ್ತಿ ಆಗತ್ತಾ, ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಕೆಲವೊಂದಷ್ಟು ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋಣ. ಕೋವಿಡ್ ಲಸಿಕೆ ಸಾಕಷ್ಟು ಗೊಂದಲಗಳನ್ನ ಉಂಟು ಮಾಡಿದೆ, ತಗೊಳ್ಬೇಕಾ ಬೇಡವಾ ಇಂದ ಹಿಡಿದು ತಗೊಂಡಾದ್ಮೇಲೆ ಏನಾಗತ್ತೆ, ಅದರಿಂದ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಸಾಕಷ್ಟು ಗೊಂದಲಗಳಿದಾವೆ. ಮತ್ತೆ ಕೆಲವೊಂದು ಸಮುದಾಯದಲ್ಲಿ ಆಗಾಗ ಉಟ್ಕೊಳ್ತಾ ಇರ್ತವೆ, ಯಾವ್ದು ಸತ್ಯ ಯಾವ್ದು ಸುಳ್ಳು, ಈ ರೀತಿ ಕೆಲವೊಂದನ್ನ ಮಾತಾಡೋಣ. ಸೊ ಈ ಸತ್ಯ ಸುಳ್ಳು ಬಗ್ಗೆ ಸ್ವಲ್ಪನೇ ಬರ್ದಿದ್ದೇನೆ ನಾನು, ಅಂದ್ರೆ ಹೇಳ್ತೇನೆ ನಿಮ್ಗೆ ಯಾವುದೇ ರೀತಿಯಾದಂತಹ ವಿಷಯಗಳನ್ನ ಡಿಸ್ಕಸ್ ಮಾಡ್ಬೇಕಂದ್ರೆ, ಅಂದ್ರೆ ಯಾವುದೇ ಸುದ್ದಿ ನಿಮ್ಮಲ್ಲಿ ಬಂದಿದೆ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ಅದು ನಿಜಾನ ಸುಳ್ಳ ಅಂತ ಕೆಲವೊಂದಷ್ಟು ಡಿಸ್ಕಸ್ ಮಾಡ್ಬೋದು ಎಂಡ್ ಆಫ್ ದ ವೆಬಿನಾರ್. ಮುಂದಕ್ಕೆ ಹೋಗೋದಾದ್ರೆ ಕೋವಿಡ್ 19 ಎರಡನೇ ಅಲೆ, ನಾವ್ ಇಟ್ ಇಸ್ ಬಿಕಮ್ ಕೋವಿಡ್ 21. ಸೊ ಸೆಕೆಂಡ್ ವೇವ್ ನೀವು ಈ ಗ್ರಾಫ್ ಅಲ್ಲಿ ನೋಡೋದಾದ್ರೆ ನಮ್ಗೆ ಮೊದಲನೇ ಅಲೆಗೆ ವಿ ಹ್ಯಾಡ್ 3-4 ತಿಂಗಳು ಟೈಮ್ ಇತ್ತು ನಮ್ಗೆ ಪೀಕ್ ಹೋಗ್ಲಿಕ್ಕೆ. ಬಟ್ ಎರಡನೇ ಅಲೆ ನೋಡಿದಾಗ 15-20 ದಿವಸದಲ್ಲಿ ವಿ ಆರ್ ಸ್ಟಿಲ್ ಕ್ಲೈಂಬಿಂಗ್ ದ ಪೀಕ್. ಸೊ ಎಕ್ಸ್ಪೋನೆನ್ಷಿಯಲಿ ರೈಸಿಂಗ್ ಕೇಸಸ್ ನೋಡ್ಬಹುದು. ಯಾಕೆ ಅಂತಂದ್ರೆ ಎರಡನೇ ಅಲೆಯಲ್ಲಿ ನಮ್ಮದು ಸ್ಥಳೀಯ ಪ್ರಭೇದ, ಸೊ ಎಲ್ಲದಕ್ಕೂ ಮೇಕ್ ಇನ್ ಇಂಡಿಯಾ ಅಂತ ಏನ್ ಹೇಳ್ತಾ ಇದೀವಿ, ಸೊ ವೈರಸ್ ಇವಾಗ ಒಂಥರ ಮೇಕ್ ಇನ್ ಇಂಡಿಯಾ ಆಗ್ಬಿಟ್ಟಿದೆ. ಸೊ ವೈರಸ್ ನಮ್ಮ ದೇಶಕ್ಕೆ ಬಂದು ನಮ್ಮದೇ ದೇಶದ ವಾತಾವರಣಕ್ಕೆ ಅಥವಾ ಜನರ ರೋಗ ನಿರೋಧಕ ಶಕ್ತಿ ಆಗಿರ್ಲಿ ಅಥವಾ ಜನರಲ್ ಜೆನೆಟಿಕ್ ಮೇಕಪ್ಗೆ ಹೊಂದ್ಕೊಂಡು ಇಟ್ ಹಸ್ ಮೇಡ್ ಸಮ್ ಮಾಡಿಫಿಕೇಶನ್ಸ್. ಸೊ ಅದಕ್ಕೆ ಅನುಗುಣವಾಗಿ ನಮ್ಗೆ ಅನುಗುಣವಾಗಿ ತನ್ನನ್ನ ತಾನು ಮಾರ್ಪಾಡು ಮಾಡಿಕೊಂಡು ಜೆನೆಟಿಕ್ ಮ್ಯೂಟೇಷನ್ ಅಂತ ಏನ್ ಹೇಳ್ತೇವೆ ಅದು ಮ್ಯೂಟೇಷನ್ ಆಗಿ, ಸೊ ದೇರ್ ಆರ್ ಸೆವ್ರಲ್ ಹೊಸ ಸ್ಟ್ರೇನ್ಸ್ ಬಂದಿದೆ, ಹೊಸ ಪ್ರಭೇದಗಳು ಸ್ಥಳೀಯವಾಗಿ ಹುಟ್ಕೊಂಡಿದೆ. ಸೊ ಮುಂಚೆ ಒಂದೇ ವೈರಸ್ ಇತ್ತು, ಅದಾದ್ಮೇಲೆ ಯು ಕೆ ಸ್ಟ್ರೇನ್ ಅಂತ ಹೇಳ್ತಿದ್ವಿ, ಬಟ್ ನೌ ವಿ ಆರ್ ಗೆಟಿಂಗ್ ಸೆವ್ರಲ್ ವೇರಿಯಂಟ್ಸ್ ಆಫ್ ಒರಿಜಿನಲ್ ಸ್ಟ್ರೇನ್. ಸೊ ಇದು ಹೊಸದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಕರೋನಾ ವೈರಸ್ ಅಂತ ಏನ್ ಹೇಳ್ತೀವಿ, ವಾಟ್ ಎವರ್ ವೈರಸ್ ಈ ಶೇಪ್ ನಲ್ಲಿ ಇರುವಂತದ್ದು. ಸೊ ಇದು ಈ ಫಿನಾಮಿನನ್ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಸಾರ್ಸ್ ಅಲ್ಲಿ ಆಗಿರ್ಬೋದು, ಹೆಚ್ ಇನ್ಫ್ಲೂಯೆನ್ಸ್ ಆಗಿರ್ಬಹುದು. ಸೊ ಈ ಎಲ್ಲಾ ರೀತಿಯ ವೈರಸ್ ಗಳಲ್ಲಿ ಸಹ ಇದು ಸಾಮಾನ್ಯವಾಗಿ ಕಂಡು ಬರುವಂತ ಅಂಶ. ಸೊ ಹೋಗ್ತಾ ನಮ್ಗೆ ಡೌನ್ ದ ಲೈನ್ ಒಂದು 10 ವರ್ಷ ಆದ್ಮೇಲೆ ಒರಿಜಿನಲ್ ವೈರಸ್ಗಿಂತ ಸಂಪೂರ್ಣವಾಗಿ ಹೊಸದಾಗಿ ಇರುವಂತ ವೈರಸ್ ಸಹ ಎವಾಲ್ವ್ ಆಗತ್ತೆ. ಪ್ರಸ್ತುತವಾಗಿ ನಮ್ಗೆ ಸೆಕೆಂಡ್ ವೇವ್ ಅಲ್ಲಿ ಸ್ಥಳೀಯ ಪ್ರಭೇದಗಳು ಸುಮಾರಷ್ಟಿದಾವೆ. ಸೊ ನಾವು ಇನ್ಫೆಕ್ಷನ್ ಹ್ಯಾಸ್ ಬಿಕಮ್ ಏರ್ಬಾರ್ನ್. ಸೊ ಈ ಪ್ರಭೇದದ ಪ್ರಮುಖ ಲಕ್ಷಣ ಏನು ಅಂತಂದ್ರೆ ಗಾಳಿಯಲ್ಲಿ ಹರಡ್ತಾ ಇರುವಂತದ್ದು. ಮೊದಲನೇ ಅಲೆಯಲ್ಲಿ ನಾವೇನ್ ಹೇಳ್ತಾ ಇದ್ವಿ, 2 ಮೀಟರ್ ಅಂತರ ಯಾಕೆ ನಾವು ಹೇಳ್ತಾ ಇದ್ವಿ ಅಂತಂದ್ರೆ ಯಾರಾದ್ರೂ ಕೆಮ್ಮದಾಗ ಸೀನ್ದಾಗ ಅಲ್ಲಿ ಬರುವಂತ ಕಣಗಳು ಮ್ಯಾಕ್ಸಿಮಮ್ 2 ಮೀಟರ್ ಅಥವಾ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದಿ ಕೇಸಸ್ 2 ಮೀಟರ್ ಅಂತರದವರೆಗೆ ಹರಡುವಂತ ಸಂದರ್ಭ ಇದ್ದಿದ್ರಿಂದ 2 ಮೀಟರ್ ಅಂತರ ಕಾಯ್ದುಕೊಳ್ಳಿ, ಫಿಸಿಕಲ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ವಿ. ಸೊ ಇವಾಗ ಎಲ್ಲಿ ಕೇಸಸ್ ಜಾಸ್ತಿ ಇದಾವೆ ಅಲ್ಲಿ ದ ವೈರಸ್ ನೌ ಇಸ್ ಬಿಕಮ್ ಇಟ್ ಡಸಂಟ್ ನೀಡ್ ಡ್ರಾಪ್ಲೆಟ್ಸ್ ಇಂದನೇ ಹರಡ್ಬೇಕು ಅಂತ ಇಲ್ಲ, ಗಾಳಿಯಲ್ಲಿ ಸಹ ಸಾಮಾನ್ಯವಾಗಿ ಹರಡಿ ನಾವು ತಗೊಳ್ಳೋ ಉಸಿರಾಡೋ ಗಾಳಿಯಲ್ಲಿ ಸಹ ವೈರಸ್ ಇರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಾವು ಸಾಕಷ್ಟು ಹುಷಾರಾಗಿ ಪ್ರಿಕಾಷನ್ಸ್ ನ ತಗೊಳ್ಬೇಕಾಗತ್ತೆ. ಮುಂಚೆ ಕ್ರೌಡೆಡ್ ಪ್ಲೇಸಿಗೆ ಹೋಗ್ಬೇಕಾದ್ರೆ ಮಾತ್ರ ಮಾಸ್ಕ್ ಹಾಕೊಳ್ತಾ ಇದ್ವಿ, ಅಥವಾ ಆಫೀಸಿಗೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಳ್ತಿದ್ವಿ, ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಾಸ್ಕ್ ಹಾಕೊಳ್ತಿರ್ಲಿಲ್ಲ, ಅಥವಾ ಬೆಂಗಳೂರಲ್ಲಿ ಇರೋರ್ಗಾದ್ರೆ ಗೊತ್ತಾಗತ್ತೆ ಅಪಾರ್ಟ್ಮೆಂಟ್ ಇಂದ
ಕಸ ಹಾಕ್ಲಿಕ್ಕೆ ಹೋಗ್ಬೇಕಂತಂದ್ರೆ ಇಲ್ಲೇ ತಾನೆ ಹೋಗೋದು ಮಾಸ್ಕ್ ಏನಕ್ಕೆ ಅನ್ನೋ ರೀತಿ ನಾವು ವರ್ತಿಸ್ತಾ ಇದ್ವಿ. ಬಟ್ ನಾವು ಇವಾಗ ತುಂಬಾ ಕಾಶಿಯಸ್ ಆಗಿ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ. ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಈವನ್ ಇಫ್ ಯು ಆರ್ ಗೋಯಿಂಗ್ ಔಟ್ ಮನೆ ಹತ್ತಿರದ ದಿನಸಿ ಅಂಗಡಿಗೆ ಹೋಗ್ಬೇಕಂತಂದ್ರು ಮೇಕ್ ಶೋರ್ ದಟ್ ಯು ವೇರ್ ಮಾಸ್ಕ್. ಇವಾಗ ಡಬಲ್ ಲೇಯರ್ಡ್ ಮಾಸ್ಕ್ ಹಾಕೊಳ್ಬೇಕು ಅಂತ ಅಡ್ವೈಸ್ ಇರ್ತಾ ಇದೆ. ಸೊ ಅಂದ್ರೆ ಡಬಲ್ ಮಾಸ್ಕ್ ಹಾಕೋಬೇಕು ಅಂತ. ಸೊ ಇನ್ನೊಂದು ಲಕ್ಷಣ ಈ ವೈರಸ್ ಅಂದ್ರೆ ಇದು ಒಂದೂವರೆಯಿಂದ ಎರಡು ಪಟ್ಟು ಅಧಿಕ ಸಾಂಕ್ರಾಮಿಕ ಲಕ್ಷಣಗಳನ್ನ ಹೊಂದಿದೆ. ಸೊ ಮೊದಲನೇ ವೇವ್ ಅಲ್ಲಿ ನೋಡ್ಬೇಕಾದ್ರೆ ಅದಕ್ಕೆ ಮೂರಿಂದ ನಾಲ್ಕು ತಿಂಗಳು ನಮ್ಗೆ ಪೀಕ್ ಬರ್ಲಿಕ್ಕೆ ಟೈಮ್ ತಗೊಳ್ತು. ಸೊ ಇವಾಗ ಕೇಸಸ್ ಜಾಸ್ತಿ ಆಗ್ಲಿಕ್ಕೆ ನಮ್ಗೆ 15-20 ದಿವಸ ಸಾಕಾಯ್ತು. ಸೊ ಯಾಕೆ ಅಂತಂದ್ರೆ ಅದರದ್ದು ಸೋಂಕಿನ ಸಾಂಕ್ರಾಮಿಕತೆ ಜಾಸ್ತಿ ಇದೆ, ಎರಡು ಪಟ್ಟು ಜಾಸ್ತಿ ಇದೆ. ಸೊ ಒಬ್ರು ಸೋಂಕಿತ ವ್ಯಕ್ತಿ 5 ಜನಕ್ಕೆ ಹರಡ್ಬೋದಾಗಿದ್ರೆ ಮುಂಚೆ ಇವಾಗ ಅದು 7-10 ಜನಕ್ಕೆ ಹರಡ್ಬೋದು. ಸೊ ಹಾಗಾಗಿ ಇನ್ನು ಹೆಚ್ಚು ನಾವು ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ. ಸೋಂಕುನು ಸಹ ಅಧಿಕವಾಗಿ ಹರಡ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಇದರದ್ದು ವೈವಿಧ್ಯಮಯ ಲಕ್ಷಣ ಅಂದ್ರೆ ಏಟಿಕಲ್ ಪ್ರೆಸೆಂಟೇಷನ್ ಅಂತ ಏನ್ ಹೇಳ್ತೇವೆ ಅದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಕೆಲವರಲ್ಲಿ ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ RT-PCR ಟೆಸ್ಟ್ ಏನ್ ಮಾಡ್ತಾ ಇದ್ವಿ ಅವರಲ್ಲಿ ಅದೇ ನೆಗೆಟಿವ್ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ವೇರಿಯಂಟ್ಸ್. ಈಗ ಮೊದಲು ಜ್ವರ ಬಂದ್ರೆ ಮೈಕೈ ನೋವು, ಕೆಮ್ಮು, ನೆಗಡಿ ಇವು ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ಆ ರೀತಿಯಾದ ಡಿಮಾರ್ಕೇಷನ್ ಇಲ್ಲ. ಸೊ ಇವಾಗ್ಲೂ ಜ್ವರ, ಕೆಮ್ಮು, ನೆಗಡಿ, ಮೈಕೈ ನೋವು ಇದ್ದವರಿಗೆ ಕೋವಿಡ್ ಸಸ್ಪೆಕ್ಟ್ ಮಾಡಿದ್ರು ಸಹ ಕೆಲವರಿಗೆ ನಾವು ನೋಡಿರುವಂತ ಸೋಂಕಿತರಲ್ಲಿ ಹೊಟ್ಟೆ ನೋವು, ಕಾಲ್ ನೋವು ಬಂದಿರೋರಲ್ಲೂ ಸಹ ಕೋವಿಡ್ ಇರುವಂತ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಯಾವುದೇ ಒಂದು ನಾವು ಗ್ರೂಪ್ ಆಫ್ ಸಿಂಪ್ಟಮ್ಸ್ ಅಂದ್ರೆ ನನಗೆ ಜ್ವರ ಇಲ್ಲ, ಕೋವಿಡ್ ಇಲ್ಲ ಅಂತು ನಾವು ಆರಾಮಾಗಿ ಇರುವಂತ ಪರಿಸ್ಥಿತಿ ಇವಾಗಿಲ್ಲ. ಸೊ ಎನಿ ಸಿಂಪ್ಟಮ್, ಎನಿ ಹೆಲ್ತ್ ಇಶ್ಯೂ ಅನ್ಲೆಸ್ ಅಂಡ್ ಅದರ್ವೈಸ್ ಪ್ರೂಫ್ಡ್ ಇಟ್ ಇಸ್ ಕೋವಿಡ್. ಸೊ ಯಾವುದೇ ಪ್ಯಾಂಡಮಿಕ್ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಬಂದಾಗ ಸೊ ಎಲ್ಲಾ ಸೋಂಕನ್ನು, ಎಲ್ಲಾ ಆರೋಗ್ಯ ಅಥವಾ ಕಾಯಿಲೆಗಳನ್ನು ಸಹ ಮೊದಲು ಕೋವಿಡ್ ಇದೆಯಾ ಇಲ್ಲ ಅಂತ ಅಂದ್ಬಿಟ್ಟು ರೂಲ್ ಔಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ದಟ್ ಇಸ್ ದ ಸಿಚುವೇಶನ್ ನಾವು. ಸೊ ಆಗ್ಲೇ ಹೇಳ್ತಾ ಇದ್ದೆ ಪ್ರಭೇದಗಳು ಹುಟ್ಕೊಳ್ತಾ ಇರ್ತವೆ ಅಂತ. ಇಲ್ಲಿ ನಿಮ್ಗೆ ಬೆಟರ್ ಒಂದ್ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ಸೊ ನಾವು ಎಪಿಡೆಮಿಯಾಲಜಿ ಅಂದ್ರೆ ಸಮುದಾಯ ಆರೋಗ್ಯದಲ್ಲಿ ಎರಡು ರೀತಿಯ ಫಿನಾಮಿನನ್ಸ್ ನೋಡ್ತೇವೆ. ಒಂದು ಆಂಟಿಜೆನ್ ಡ್ರಿಫ್ಟ್ ಅಂತ ಹೇಳ್ತೇವೆ, ಆಂಟಿಜೆನ್ ಶಿಫ್ಟ್ ಅಂತ ಹೇಳ್ತೇವೆ. ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಇದು ಒರಿಜಿನಲ್ ವೈರಸ್ ಆದ್ರೆ ಸೊ ಇವಾಗ ಇರುವಂತ ಪ್ರಭೇದದಲ್ಲಿ ಸ್ವಲ್ಪ ಅಷ್ಟು ಮಾರ್ಪಾಡಿರತ್ತೆ. ಅಂದ್ರೆ ವೈರಸ್ ಮೇಲೆ ಏನು ಪ್ರೋಟೀನ್ ಇರುತ್ತೆ, ಆಂಟಿಜೆನ್ ಕೋಟ್ ಏನಿರತ್ತೆ ಅದರಲ್ಲಿ ಕೆಲವಷ್ಟು ಮಾರ್ಪಾಡುಗಳು ಇರ್ತವೆ. ಸೊ ಲಕ್ಷಣಗಳು ಅದೇ ಇದ್ರು ಔಷಧಿ ನಾವೇನ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಸ್ವಲ್ಪ ಮಟ್ಟದಲ್ಲಿ ಅವರು ಸ್ಪಂದಿಸಕ್ಕೆ ಇದೂ ಸಹ ಒಂದ್ ಕಾರಣ. ಸೊ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿಲ್ಲ ಅಂತಂದ್ರು ಸ್ವಲ್ಪ ಸ್ವಲ್ಪ ಮಾರ್ಪಾಡುಗಳು ಇರ್ತವೆ. ಅದೇ ರೀತಿ ಆಂಟಿಜೆನಿಕ್ ಶಿಫ್ಟ್ ಅಂತ ಏನ್ ಹೇಳ್ತೀವಿ, ಸೊ ಇದು ಡ್ರಿಫ್ಟ್ ಆಗಿ ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಆಗಿ ಡೌನ್ ದಲ್ಲಿ ಏನು 5-10 ವರ್ಷ ಆದ್ಮೇಲೆ ಹೊಸ ವೈರಸ್ ಪ್ರಭೇದ ಹುಟ್ಕೊಳತ್ತೆ. ಸೊ ಚೇಂಜಸ್ ಆಗಿ ಸೊ ಇದಕ್ಕೆ ನಾವು ಸಮುದಾಯ ಆರೋಗ್ಯದಲ್ಲಿ ಆನಿಯನ್ ಪೀಲ್ ಫಿನಾಮಿನನ್ ಅಂತ ಹೇಳ್ತೇವೆ. ಸೊ ನಾವು ಒಂದು ಹೊಸ ಒಂದು ಇರೋ ಇವಾಗ ಏನ್ ಪಬ್ಲಿಕ್ ಹೆಲ್ತ್ ಇಶ್ಯೂಸ್ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕಂಡಿಡ್ಕೊಂಡಿರ್ಬೋದು, ಲಸಿಕೆ ಕಂಡಿಡ್ಕೊಂಡಿರ್ಬೋದು, ಅಥವಾ ಅದನ್ನ ಹೇಗೆ ನಿಯಂತ್ರಣ ಮಾಡ್ಬೋದು ಅಂತ ಕಂಡಿಡ್ಕೊಳ್ತಾ ಹೋಗ್ತಿದ್ದಂಗೆ ಹೊಸ ಹೊಸ ಕಾಯಿಲೆಗಳು, ಈರುಳ್ಳಿ ಪದರ ಹೇಗೆ ಬಿಚ್ತೀರಾ ನೀವು, ಒಂದು ತೆಗೆದ್ರೆ ಒಳಗಡೆ ಇನ್ನೊಂದು ಇರತ್ತೆ. ಸೊ ಹಾಗೇನೆ ಸಾಂಕ್ರಾಮಿಕ ರೋಗಗಳು ಅಷ್ಟೇ. ಸೊ ತಮ್ಮನ್ನು ತಾವು ಅಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಚೇಂಜ್ ಮಾಡಿಕೊಂಡು ಹೊಸ ಹೊಸ ಪ್ರಭೇದಗಳು ಹುಟ್ಕೊಳ್ತಾ ಇರ್ತವೆ, ಹೊಸ ಹೊಸ ಕಾಯಿಲೆಗಳು ಬರ್ತಿರ್ತವೆ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್. ಸೊ ನೈಸರ್ಗಿಕವಾಗಿ ಇರುವಂತ ಇರುತ್ತೆ ಇದು. ಸೊ ನಾವು ಸೆಕೆಂಡ್ ವೇವ್ಗೆ ವಿ ಹ್ಯಾವ್ ಸೀನ್ ದ ಡ್ರಿಫ್ಟ್. ಸೊ ಓವರ್ ದ
period of time we will see antigenic shift and then there will be new virus coming. So ಇದೇ ಕಾರಣಕ್ಕಾಗಿ ನಮ್ಗೆ ಎರಡನೇ ಅಲೆ ಬರ್ತಾ ಇದೆ. ಸೊ ಇನ್ನೊಂದು ಎಲ್ಲರೂ ಕೇಳುವಂತ ಕ್ವೆಶನ್ ಏನು ಅಂತಂದ್ರೆ ಹರ್ಡ್ ಇಮ್ಯುನಿಟಿ. ಸೊ ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಇಟ್ ಇಸ್ ಅ ಬಿಗ್ ಲಾರ್ಜೆಸ್ಟ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಸೊ ಪ್ರಪಂಚದಲ್ಲಿ ಎಲ್ಲೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ಲಸಿಕೆಗಳನ್ನ ಫ್ರೀಯಾಗಿ ಸಮುದಾಯಕ್ಕೆ ಕೊಡುವಂತ ಪ್ರೋಗ್ರಾಮು ಇಲ್ಲ. ಒಂದು ನಮ್ಮ ದೇಶದ ಪಾಪ್ಯುಲೇಷನ್ ಜಾಸ್ತಿ ಇದೆ, ಬಟ್ ಹವರ್ ಫ್ರೀಯಾಗಿ ನಾವು ಉಚಿತವಾಗಿ ಲಸಿಕೆಯನ್ನ ಕೊಡುವಂತ ಪ್ರೋಗ್ರಾಮು ನಮ್ಮ ದೇಶದಲ್ಲಿ ಮಾತ್ರ ಇರೋದು ಇಡೀ ಪ್ರಪಂಚದಲ್ಲಿ. ಸೊ ಲಸಿಕೆ ಹಾಕೋದ್ರ ಹಿಂದಿನ ಲಾಜಿಕ್ ಏನು ಅಂತಂದ್ರೆ ಟು ಗೆಟ್ ಹರ್ಡ್ ಇಮ್ಯುನಿಟಿ ಫಾರ್ ದ ಪಾಪ್ಯುಲೇಷನ್. ಸೊ ಯಾವುದೇ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಇರಬಹುದು. ಮುಂಚೆ ಪೋಲಿಯೋ ಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೋಲಿಯೋನ ನಾವು ನಿರ್ಮೂಲನೆ ಮಾಡಿದ್ದೇವೆ. ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ಮುಖ್ಯವಾಗಿ ನಮ್ಗೆ ಸಹಕಾರ ಮಾಡಿದ್ದು ಅಂದ್ರೆ ಅದಕ್ಕೆ ಎಫೆಕ್ಟಿವ್ ವ್ಯಾಕ್ಸಿನ್ ಸಿಕ್ಕಿರೋದ್ರಿಂದ. ಲಸಿಕೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಏನಿತ್ತು ಅದರಿಂದ ಮಾತ್ರ ನಮ್ಗೆ ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಯ್ತು. ಸೊ ಓವರಲ್ ವಾಟ್ ಇಸ್ ಹರ್ಡ್ ಇಮ್ಯುನಿಟಿ ಅಂದ್ರೆ ಏನು ಅಂದ್ರೆ ನೀವು ಹೊಸ ಯಾವುದೇ ಹೊಸ ವೈರಸ್ ಅಥವಾ ಹೊಸ ಬ್ಯಾಕ್ಟೀರಿಯಾನ ಯಾವುದೇ ಸಮುದಾಯಕ್ಕೆ ಇಂಟ್ರೊಡ್ಯೂಸ್ ಮಾಡಿದಾಗ ದೇ ವಿಲ್ ಬಿ ವೆರಿ ವಲ್ನರಬಲ್. ಅವರು ಸೋಂಕನ್ನ ಇಮಿಡಿಯೇಟ್ ಆಗಿ ಸೋಂಕಿತರಾಗ್ತಾರೆ. ಸೊ ಸಮುದಾಯದಲ್ಲಿ ಸಾಕಷ್ಟು ಜನ ಸೋಂಕಿತರಾಗಿ ಸಾಕಷ್ಟು ಅದರಿಂದ ಕಾಯಿಲೆಯಿಂದ ಬಳಲ್ತಾರೆ. ಅದೇ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈವನ್ ಇಫ್ ಯು ನಾಟ್ ಡೋಂಟ್ ಹ್ಯಾವ್ ವ್ಯಾಕ್ಸಿನ್ ಹೆಚ್ಚಿನ ಮಟ್ಟಿಗೆ ಜನ ಇನ್ಫೆಕ್ಟ್ ಆಗ್ತಾ ಆಗ್ತಾ ಏನಾಗ್ತಾರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಬಿಲ್ಡ್ ಆಗತ್ತೆ ನೈಸರ್ಗಿಕವಾಗಿ. ನ್ಯಾಚುರಲ್ ಇಮ್ಯುನಿಟಿ ಅಂತ ಏನ್ ಹೇಳ್ತೇವೆ ಅದು ಬಿಲ್ಡ್ ಆಗಕ್ ಶುರು ಆಗತ್ತೆ. ಸೊ ರಿಲೇಟಿವ್ಲಿ ದೇ ವಿಲ್ ಬ್ರೇಕ್ ದಿಸ್ ಲಿಂಕ್. ಈ ಸೋಂಕು ಹರಡುವಂತ ಲಿಂಕ್ಸ್ ಏನೇನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ ಕ್ರಮೇಣವಾಗಿ. ಅದೇ ಅದನ್ನ ಶಾರ್ಟ್ ಕಟ್ ಅಲ್ಲಿ ನಾವು ಈ ಹರ್ಡ್ ಇಮ್ಯುನಿಟಿ ತಗೊಳ್ಬೇಕು ಅಂತಂದ್ರೆ ವ್ಯಾಕ್ಸಿನ್ ಯೂಸ್ ಮಾಡೋದ್ರಿಂದ ನಮ್ಗೆ ಹರ್ಡ್ ಇಮ್ಯುನಿಟಿ ಬೇಗ ಸಿಗತ್ತೆ. ಸೊ ವ್ಯಾಕ್ಸಿನ್ ಹಾಕೋದ್ರಿಂದ ತ್ವರಿತ ರೀತಿಯಲ್ಲಿ ಹೆಚ್ಚಿನ ಜನರಿಗೆ ನಾವು ರೋಗ ನಿರೋಧಕ ಶಕ್ತಿ ಆ ವೈರಸ್ಗೆ ಅಗೇನ್ಸ್ಟ್ ಆಗಿ ರೋಗ ನಿರೋಧಕ ಶಕ್ತಿ ಬಿಲ್ಡ್ ಮಾಡಬಹುದು ಕಮ್ಯುನಿಟಿಯಲ್ಲಿ. ಸೊ ಸ್ವಲ್ಪವೇ ಜನಕ್ಕೆ ವ್ಯಾಕ್ಸಿನ್ ಹಾಕಿ ಒಂದಷ್ಟು ಪ್ರಮಾಣದ ಜನರಿಗೆ ವ್ಯಾಕ್ಸಿನ್ ಇಲ್ಲ ಅಂತಂದ್ರೂ ಸಹ ಅವರು ಆ ವೈರಸ್ಗೆ ವೈರಸ್ ಹರಡುವಂತದನ್ನ ತಡಿಬೋದಾಗಿದೆ. ಸೊ ನೀವು ಪಿಕ್ಚರ್ ಅಲ್ಲಿ ನೋಡಿದ್ರೆ ಸಾಕಷ್ಟು ಜನಕ್ಕೆ ವ್ಯಾಕ್ಸಿನ್ ಹಾಕಿರೋದ್ರಿಂದ ಒಬ್ರು ಇಬ್ರು ಸೋಂಕಿತರಿದ್ರು ಸಹ ಅವರು ವ್ಯಾಕ್ಸಿನ್ ಹಾಕಿಲ್ದೆ ಇರೋರಿಗೆ ಹರಡೋಕೆ ದೇ ವಿಲ್ ಸ್ಟ್ಯಾಂಡ್ ಅಸ್ ಒಂದು ಕೋಟೆ ಭದ್ರಕೋಟೆ ತರ ಅವರು ನಿಲ್ತಾರೆ. ಸೊ ಬೇರೆಯವರಿಗೆ ಯಾರಿಗೆ ವ್ಯಾಕ್ಸಿನ್ ಹಾಕಕ್ ಆಗಿಲ್ಲ ಅಂತವ್ರಿಗೆ ಸೋಂಕು ಹರಡದೇ ಇದ್ದಂಗೆ ಇವರು ಪ್ರೊಟೆಕ್ಟ್ ಮಾಡ್ತಾರೆ. ಸೊ ದಟ್ ಇಸ್ ಹೋಲ್ ಐಡಿಯಾ ರಿಗಾರ್ಡಿಂಗ್ ವ್ಯಾಕ್ಸಿನೇಷನ್ ಅಂಡ್ ಹರ್ಡ್ ಇಮ್ಯುನಿಟಿ. ಸೊ ಒಂದ್ಸತಿ ನಾವು ಹರ್ಡ್ ಇಮ್ಯುನಿಟಿ ಅಟೈನ್ ಮಾಡಿದ್ರೆ ಸೊ ಅದು ಪ್ಯಾಂಡಮಿಕ್ ಅಂತ ಏನ್ ಹೇಳ್ತೇವೆ ಅದು ಸ್ಪ್ರೆಡ್ ಆಗೋದನ್ನ ನಿಲ್ಲಿಸಬಹುದು. ಮತ್ತೆ ಹೆಚ್ಚಿನ ಜನರಿಗೆ ಈ ಸೋಂಕಿನಿಂದ ಸೋಂಕು ಹರಡೋದನ್ನು ಸಹ ನಿಲ್ಲಿಸಬಹುದಾಗಿದೆ. ಸೊ ಎಷ್ಟು ಜನಕ್ಕೆ ಇನ್ಫೆಕ್ಷನ್ ಆದ್ರೆ ಅಥವಾ ಎಷ್ಟು ಜನಕ್ಕೆ ವ್ಯಾಕ್ಸಿನ್ ಕೊಟ್ರೆ ನಾವು ಹರ್ಡ್ ಇಮ್ಯುನಿಟಿ ಸಾಧಿಸಬಹುದು ಅಂತಂದ್ರೆ ವಿ ಡೋಂಟ್ ಹ್ಯಾವ್ ಇನಫ್ ಎವಿಡೆನ್ಸ್. ಇವಾಗ ನಮ್ಗೆ ಸಾಕಷ್ಟು ಆಧಾರಗಳಿಲ್ಲ ಕೋವಿಡ್ ಎಷ್ಟು ಜನಕ್ಕೆ ಲಸಿಕೆ ಹಾಕ್ಬೇಕು ಅಂತ. ಜನರಲಿ ಅಬೌಟ್ 80-95% 80-95% ಸಮುದಾಯಕ್ಕೆ ನಾವು ವ್ಯಾಕ್ಸಿನ್ ಹಾಕಿದ್ರೆ ಹರ್ಡ್ ಇಮ್ಯುನಿಟಿ ಅನ್ನೋದು ಅಚೀವ್ ಮಾಡ್ಬೋದು. ಸೊ ದಡಾರ ಮೀಸಲ್ಸ್ ಅಂಡ್ ರುಬೆಲ್ಲಾ ವ್ಯಾಕ್ಸಿನ್ ಅನ್ನೋದೇನಿದೆ ದಟ್ ಇಸ್ ವೆರಿ ಎಫೆಕ್ಟಿವ್. ಸೊ ಆ ವ್ಯಾಕ್ಸಿನ್ ಅನ್ನ ನಾವು ಇವಾಗ ಇರುವಂತ ಆಧಾರದ ಮೇಲೆ ಅಟ್ಲೀಸ್ಟ್ 95% ಅಷ್ಟು ಜನಕ್ಕೆ ನಾವು ವ್ಯಾಕ್ಸಿನ್ ಹಾಕಾದ್ರೆ ಬಾಕಿ 5%ಗೆ ನಾವು ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ನಾವು ವ್ಯಾಕ್ಸಿನ್ ಹಾಕಕ್ ಆಗಿಲ್ಲ ಅಂತಂದ್ರು ಅವರನ್ನ ಸುರಕ್ಷಿತಗೊಳಿಸ್ಬೋದು ಈ ದಡಾರ ಕಾಯಿಲೆಯಿಂದ. ಸೊ ಅದರ ಆಧಾರಿತ ಮೇಲೆ ಆಧಾರದಲ್ಲಿ ನಾವು ಈ ಕೋವಿಡ್ ವ್ಯಾಕ್ಸಿನ್ ಅನ್ನು ಸಹ ಅದೇ ಬೇಸ್ ಮೇಲೆ ನಾವು ಬಿಕಾಸ್ ಇಟ್ ಇಸ್ ಆಲ್ಸೋ ಎ ವೈರಲ್ ವ್ಯಾಕ್ಸಿನ್ ಅದರ ಬೇಸ್ ಮೇಲೆ ನಾವು ಅಟ್ಲೀಸ್ಟ್ 90-95% ಆಫ್ ದ ಪಾಪ್ಯುಲೇಷನ್ ಶುಡ್ ಗೆಟ್ ವ್ಯಾಕ್ಸಿನೇಟೆಡ್
ಹರ್ಡ್ ಇಮ್ಯುನಿಟಿ ಸಿಗ್ಲಿಕ್ಕೆ ನಮ್ಗೆ. ಸೊ ಆಗ್ಲೇ ಹೇಳ್ದೆ ನಾನು, ಅಥವಾ ನೈಸರ್ಗಿಕವಾಗಿ ನ್ಯಾಚುರಲ್ ಇಮ್ಯುನಿಟಿ ಬಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಬರುತ್ತೆ ನಿಜ, ಬಟ್ ಎಲ್ಲರಿಗೂ ಇನ್ಫೆಕ್ಷನ್ ಆಗೋ ತನಕ ನಾವು ಕಾಯ್ದುಕೊಂಡು ಯಾಕೆ ವ್ಯಾಕ್ಸಿನ್ ಹಾಕೋಬೇಕು, ಅದ್ರಲ್ಲಿ ಸುಮಾರಷ್ಟು ಗೊಂದಲ ಇದೆ, ಸೇಫ್ಟಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಸಾಕಷ್ಟು ಗೊಂದಲಗಳಿದೆ. ಸೊ ನಾವು ವ್ಯಾಕ್ಸಿನ್ ಹಾಕೊಳ್ಳೋದೆ ಬೇಡ ನಮ್ಗೆ ಸೋಂಕು ಬಂದ್ರೆ, ಯಾಕೆಂದ್ರೆ ಹೇಗಿದ್ರು 98% ಅಷ್ಟು ಜನ ಹಾಗೆ ರಿಕವರ್ ಆಗ್ತಾರೆ. ಸೊ ಜ್ವರ ನೆಗಡಿ ಕೆಮ್ಮು ಬಂದ್ ಹೋಗ್ಲಿ ಬಿಡಿ, ಅವಾಗ ನಮ್ಗೆ ರೋಗ ನಿರೋಧಕ ಶಕ್ತಿ ಬಂದ್ಬಿಡತ್ತಲ್ಲ, ಯಾಕೆ ಹೋಗ್ಬೇಕು ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಅಂತ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಕೋವಿಡ್ ಸೋಂಕಿನಿಂದ ಹರ್ಡ್ ಇಮ್ಯುನಿಟಿ ಸಿಗೋದಿಲ್ಲ. ಸೊ ಇವಾಗ ನೀವು ಕರ್ನಾಟಕದಲ್ಲಿ ನಂಬರ್ಸ್ ನೋಡೋದಾದ್ರೆ, ಇಲ್ಲಿ ತನಕ ಸೆಕೆಂಡ್ ವೇವ್ ಅಲ್ಲೇನೆ ನಮ್ಗೆ 349,000 ಜನ ಸೋಂಕಿತರು ಬಂದಿದ್ದಾರೆ. ಸೊ ಅವರಲ್ಲಿ 10% ಸಿವಿಯರ್ ಇಲ್ನೆಸ್ ಅಂತಂದ್ರು 34,000 ಜನಕ್ಕೆ ನಮ್ಗೆ ಹಾಸ್ಪಿಟಲೈಸೇಷನ್ ವಿತ್ ಆಕ್ಸಿಜನ್ ಅಂಡ್ ಪ್ರಾಬಬ್ಲಿ ವೆಂಟಿಲೇಟರ್ಸ್ ಬೇಕಾಗಿರುವಂತ ಸಂದರ್ಭ ಇದೆ ಇವಾಗಿನ ಪರಿಸ್ಥಿತಿಯಲ್ಲಿ. ಸೊ ಇಲ್ಲಿ ತನಕ 15,000 ಜನ ಸತ್ತೋಗಿದ್ದಾರೆ. ಅಂಡ್ ಎಲ್ಡರ್ಸ್ 55 ವರ್ಷದಿಂದ ಮೇಲೆ ಇರೋರಲ್ಲಿ ಈ ಸಂಖ್ಯೆ 10 ಪಟ್ಟು ಜಾಸ್ತಿ ಆಗತ್ತೆ. ಸೊ 1% ಯಂಗರ್ ಏಜ್ ಗ್ರೂಪ್ ಅಲ್ಲಿ ಡೆತ್ ರೇಟ್ ಇದ್ರೆ 55 and above ವಿತ್ ಹೈ ರಿಸ್ಕ್ ಇರೋರಲ್ಲಿ 10 times ಜಾಸ್ತಿ ಆಗತ್ತೆ. ಅಂಡ್ ಈವನ್ ಅದನ್ನು ಸಹ ನಾವು ಅಫರ್ಡ್ ಮಾಡ್ತೀವಿ ಅಂತಂದ್ರೆ, ದೇರ್ ಇಸ್ ನೋ ಗ್ಯಾರಂಟಿ ದಟ್ ಲೈಫ್ ಲಾಂಗ್ ಇಮ್ಯುನಿಟಿ ಸಿಗತ್ತೆ ನಿಮ್ಗೆ ಕೋವಿಡ್ ಸೋಂಕು ಬರ್ಸ್ಕೊಂಡ್ರೆ ಅಂತ ಇಲ್ಲ. ಸೊ ಕೆಲವೊಂದ್ ಕಡೆ ಅಮೆರಿಕದಲ್ಲೆಲ್ಲ ಕೋವಿಡ್ ಪಾರ್ಟೀಸ್ ಅಂತ ಮಾಡ್ತಾ ಇದ್ರು. ಕೋವಿಡ್ ಬಂದ್ ಒಬ್ರು ಕೋವಿಡ್ ಬಂದಿರೋ ಫ್ರೆಂಡ್ ನ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಮನೆಯಲ್ಲಿ ಹೌಸ್ ಪಾರ್ಟಿ ತರ ಮಾಡಿದ್ರೆ ಎವ್ರಿಬಡಿ ಗೆಟ್ಸ್ ಕೋವಿಡ್ ಅಂಡ್ ಎವ್ರಿಬಡಿ ಗೆಟ್ಸ್ ಇಮ್ಯೂನ್ ಟು ಕೋವಿಡ್ ಅಂತ ಹೇಳಿ ದೇರ್ ವಾಸ್ ಆ ತರನು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಬಟ್ ಇಟ್ ವಾಸ್ ನಾಟ್ ಎಫೆಕ್ಟಿವ್. ಇಟ್ ಇಸ್ ನಾಟ್ ಎಫೆಕ್ಟಿವ್ ಯಾಕೆಂದ್ರೆ ರೀಇನ್ಫೆಕ್ಷನ್ಸ್ ಸಹ ಆಗತ್ತೆ. ಸೊ ಕೋವಿಡ್ ಬಂದಿರೋರಿಗೆ ಮತ್ತೆ 2-3 ತಿಂಗಳಲ್ಲಿ ಮತ್ತೆ ಮರು ಸೋಂಕಾಗಿರೋದು ಕಂಡು ಬಂದಿದೆ. ಎಸ್ಪೆಷಲಿ ಯಾರಿಗೆ ಪದೇ ಪದೇ ಎಕ್ಸ್ಪೋಜರ್ ಇದೆ, ಹೈ ಡೋಸ್ ಆಫ್ ಎಕ್ಸ್ಪೋಜರ್, ಎಸ್ಪೆಷಲಿ ಡಾಕ್ಟರ್ಸ್ ನರ್ಸಸ್ ಈ ಹೆಲ್ತ್ ಕೇರ್ ವರ್ಕರ್ಸ್ ಅಲ್ಲಿ ರೀಇನ್ಫೆಕ್ಷನ್ ರೇಟ್ಸ್ ಸಹ ಜಾಸ್ತಿ ಆಗಿದೆ. ಸೊ ಇದೆಲ್ಲದರಿಂದ ಇದಷ್ಟೇ ಸಾವು ನೋವುಗಳಲ್ದೇನೆ ಸಾಮಾಜಿಕ ಹಾಗೂ ಆರ್ಥಿಕ ದುಷ್ಪರಿಣಾಮಗಳು ನಿಮ್ಗೆ ಹೇಳೋದ್ ಬೇಕಾಗಿಲ್ಲ. ಸೊ ಯು ಆರ್ ಅ ಬಿಗ್ ಪಾರ್ಟ್ ಆಫ್ ಅಂದ್ರೆ ನಿಮ್ಗೂ ಸಹ ಗೊತ್ತಿದೆ, ಸ್ಕೂಲ್ಸ್ ಕ್ಲೋಸ್ ಆಗಿದೆ, ಅದರಿಂದ ಮಕ್ಕಳದ್ದು ಬೆಳವಣಿಗೆ ಕರಿಕ್ಯುಲರ್ ಆಕ್ಟಿವಿಟಿ ಸ್ಟಾಪ್ ಆಗಿದೆ, ತಾಯಂದ್ರಿಗೆ ತಂದೆ ಪೇರೆಂಟ್ಸ್ಗೆ ಲೈವ್ಲಿಹುಡ್ ಆಪ್ಷನ್ಸ್ ಸುಮಾರಷ್ಟು ಜನಕ್ಕೆ ನಿಂತೋಗ್ಬಿಟ್ಟಿದೆ. ಸೊ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಂಡಿವಿಜುವಲ್ಸ್ ಅಟ್ ಇಂಡಿವಿಜುವಲ್ ಲೆವೆಲ್ ಅಂಡ್ ಆಲ್ಸೋ ಅಟ್ ಕಮ್ಯುನಿಟಿ ಲೆವೆಲ್ ಸಮುದಾಯ ಮಟ್ಟದಲ್ಲೂ ದೇಶದ ಆರ್ಥಿಕತೆಯಲ್ಲೂ ಸಹ ಸಾಕಷ್ಟು ಪರಿಣಾಮ ಬೀರಿದೆ. ಸೊ ಇದೆಲ್ಲದ್ರಿಂದ ರಿಕವರ್ ಆಗ್ಬೇಕಂತಂದ್ರೆ ವಿ ವಿಲ್ ಇವಾಗ ಇರುವ ಅಂದಾಜಿನ ಪ್ರಕಾರ ವಿ ಹ್ಯಾವ್ ಗಾನ್ 10 years ಬ್ಯಾಕ್. ಎಜುಕೇಶನ್ ಅಲ್ಲಿ ಮಾಡಿರುವಂತ ಅಭಿವೃದ್ಧಿ ಮುಂಚೆ ಏನ್ ಮಾಡಿದೀವಿ ಕೋವಿಡ್ ಬಂದಾಗ್ಲಿಂದ ವಿ ಹ್ಯಾವ್ ಗಾನ್ 10 years ಬ್ಯಾಕ್. ಸೊ ವಿ ಹ್ಯಾವ್ ಟು ಬಿಲ್ಡ್ ಅಪ್ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್. ಸೊ ಅದನ್ನ ನಾವು ಕ್ಯಾನ್ ವಿ ಅಫೋರ್ಡ್ ದಾಟ್ ಅನ್ನೋದನ್ನ ವಿ ಹ್ಯಾವ್ ಟು ಥಿಂಕ್. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ನಾಟ್ ಅಫೋರ್ಡ್ ಸಚ್ ಕಾನ್ಸಿಕ್ವೆನ್ಸಸ್. ಇನ್ನೊಂದು ನಮ್ಮಲ್ಲಿ ಬರ್ತಾ ಇರೋ ಕ್ವೆಶನ್ ಏನಂತಂದ್ರೆ, ಎರಡನೇ ಅಲೆಯಲ್ಲಿ ಮಕ್ಕಳಿಗೆ ಕೋವಿಡ್ ಸೋಂಕು ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ ಅಂತನೂ ನಮ್ಗೆ ಕೆಲವರಲ್ಲಿ ಗೊಂದಲ ಇದೆ. ಖಂಡಿತವಾಗಿ ಜಾಸ್ತಿ ಆಗ್ತಾ ಇದೆ, ಕೆಲವರಲ್ಲಿ ಸಣ್ಣ ಪ್ರಮಾಣದಲ್ಲಿ ಸೀರಿಯಸ್ ಇಲ್ನೆಸ್ ಸಹ ಬರ್ತಾ ಇದೆ. ಸೊ ಅಂದ್ರೆ ಹಾಸ್ಪಿಟಲೈಸೇಷನ್ ಇರ್ಬೋದು, ಅಥವಾ ವೆಂಟಿಲೇಷನ್ ಬೇಕಾಗಬಹುದು, ವೆಂಟಿಲೇಟರ್ ಬೇಕಾಗಬಹುದು, ಈ ರೀತಿಯಾದಂತ ಪರಿಸ್ಥಿತಿನೂ ಇದೆ. ಏನಕ್ಕೆ ಅಂದ್ರೆ ನೀವು ನಂಬರ್ಸ್ನೇ ನೋಡಿದ್ರೆ ಸಂಖ್ಯೆಯಲ್ಲೇ ಸಾಕಷ್ಟು ಜಾಸ್ತಿ ಇದೆ. ಸೊ ಮುಂಚೆ ನಮಗೆ ಕರ್ನಾಟಕದಲ್ಲಿ ದಿನಕ್ಕೆ 1,000-2,000 ಕೇಸಸ್ ಬರ್ತಾ ಇದ್ದಿದ್ದು ಇವಾಗ 30,000 ಕೇಸ್ ತನಕ ಬರ್ತಾ ಇದೆ ಪ್ರತಿ ದಿವಸ. ಸೊ ಹಾಗಾಗಿ ಪ್ರಪೋರ್ಷನೇಟ್ಲಿ ಚಿಲ್ಡ್ರನ್ ಮಕ್ಕಳಲ್ಲಿ ಇನ್ಫೆಕ್ಷನ್ ಆಗೋದು ಸಹ ಜಾಸ್ತಿ ಆಗಿದೆ. ಸೊ ಪರ್ಸೆಂಟೇಜ್ ಆಫ್ ಇನ್ಫೆಕ್ಷನ್ ಜಾಸ್ತಿ ಅಷ್ಟೇ ಇದ್ರು ಸಹ ನಂಬರ್ಸ್ ನೋಡಿದಾಗ ನಮ್ಗೆ ಜಾಸ್ತಿ ಅನ್ಸತ್ತೆ. ಸೊ ಜಾಸ್ತಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ತಾ ಇದೆ. ಮತ್ತೆ ಈ ವೇರಿಯಂಟ್ ಸ್ಟ್ರೇನ್ ಏನಿದೆ, ಸೆಕೆಂಡ್ ವೇವ್ ಅಲ್ಲಿ ಇರುವಂತ ವೇರಿಯಂಟ್ ಸ್ಟ್ರೇನ್ಸ್ ಏನಿದೆ ಅದರಿಂದ ಅದು ಆಗ್ಲೇ ಹೇಳ್ತಾಗೆ ಈ ಇಲ್ಲಿನ
ಪರಿಸ್ಥಿತಿಗೆ ಅದು ಅವಲಂಬಿತವಾಗಿ ಚೇಂಜ್ ಆಗಿದೆ. ಸೊ ಹಾಗಾಗಿ ಯಂಗರ್ ಜನರೇಷನ್ಗೆ ಇನ್ಫೆಕ್ಟ್ ಆಗೋ ಕೆಪಾಸಿಟಿ ಈ ಸ್ಟ್ರೈನ್ ಅಲ್ಲಿ ಇದೆ. ಮತ್ತೆ ಸಾಂಕ್ರಾಮಿಕತೆ ಜಾಸ್ತಿ ಆಗಿರೋದ್ರಿಂದ ಕೇಸಸ್ಸು ಸಹ ಜಾಸ್ತಿ ಆಗ್ತಿವೆ, ಮಕ್ಕಳಲ್ಲೂ ಸಹ ಪ್ರಪೋರ್ಷನೇಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ವಿ ಪ್ರಯೋರಿಟೈಸ್ಡ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಲ್ಲಿ ಮುಂಚೆ ಹೆಲ್ತ್ ವರ್ಕರ್ಸ್ ಗೆ, ನಂತರ ಯಾರ್ಯಾರು ಓವರ್ ಇಸ್ ವಲ್ನರಬಲ್ ಟು ಗೆಟ್ ಸೀರಿಯಸ್ ಇನ್ಫೆಕ್ಷನ್, ಯಾರಿಗೆ ಅತಿ ತೀವ್ರವಾಗಿ ಸೋಂಕು ಬರುತ್ತೆ ಅಥವಾ ಕಾಯಿಲೆ ಬರುತ್ತೆ ಅಂತವರಿಗೆ ಮೊದಲ ಆದ್ಯತೆ ಕೊಟ್ಟು ನಾವು ಲಸಿಕೆ ಹಾಕ್ಸಿದ್ವಿ. ಯಾಕೆಂದ್ರೆ ಅವರಲ್ಲಿ ಸಾವು ಸಂಭವಿಸುವ 10 ಪಟ್ಟು ಹೆಚ್ಚಿತ್ತು. ಹಾಗಾಗಿ ಸೊ ಮಕ್ಕಳಲ್ಲಿ ಸೋಂಕು ಕಡಿಮೆ ಆಗಿರೋದ್ರಿಂದ ಅಥವಾ ಬಂದ್ರೂ ಸೋಂಕಿನ ತೀವ್ರತೆ ಕಡಿಮೆ ಇರೋದ್ರಿಂದ ಹಾಗೂ ಮಕ್ಕಳಿಗೆ ಜನರಲಿ ಮಕ್ಕಳಿಗೆ ಮತ್ತೆ ಪ್ರೆಗ್ನೆಂಟ್ ವುಮೆನ್ಗೆ ವ್ಯಾಕ್ಸಿನ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಮೋರ್ ಎವಿಡೆನ್ಸ್. ಸೇಫ್ಟಿ ಪ್ರೊಫೈಲ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ಸ್ಟಡಿ ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಲಸಿಕೆ ಹಾಕಿರ್ಲಿಲ್ಲ ನಾವು ಇಲ್ಲಿ ತನಕ. ಸೊ ಇಮ್ಯುನಿಟಿ ಜನರಲಿ ಅವ್ರಿಗೆ ಕಡಿಮೆ, ಈ ವೈರಸ್ಗೆ ಕಡಿಮೆ ಇದ್ದಿದ್ರಿಂದ ಅವರಲ್ಲೂ ಸಹ ಸೋಂಕು ಜಾಸ್ತಿ ಆಗ್ತಾ ಇತ್ತು. ಅಂಡ್ ದಿಸ್ ಇಸ್ ವಾಟ್ ವಿ ಮೇಡ್. ನಮ್ಮ ಮಿಸ್ಟೇಕ್ ಏನು ಅಂತಂದ್ರೆ ಕೋವಿಡ್ ಮೊದಲನೇ ಅಲ್ಲೇ ಕಡಿಮೆ ಆಗ್ತಿದ್ದಂಗೆ ವಿ ವೆರ್ ಆಲ್ ವೆರಿ ರಿಲ್ಯಾಕ್ಸ್ಡ್. ಮದುವೆಗಳು ಶುರು ಆಯ್ತು, ಪಾರ್ಟಿಗಳು ಶುರು ಆಯ್ತು, ಗೆಟ್ ಟುಗೆದರ್ ಶುರು ಆಯ್ತು. ಸೊ ಹಾಗಾಗಿ ಮಕ್ಕಳಿಗೂ ಸ್ಕೂಲ್ ಮಾತ್ರ ಓಪನ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲ ಕಡೆನೂ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ವಿ ವೆರ್ ವೆರಿ ರಿಲ್ಯಾಕ್ಸ್ಡ್ ಅರೌಂಡ್ ಚಿಲ್ಡ್ರನ್ ಅಂಡ್ ಫಾರ್ ವಿತ್ ಆರ್ ಸೆಲ್ಫ್ಸ್ ಆಸ್ ವೆಲ್. ಸೊ ಏನೇನು ಸೋಷಿಯಲ್ ಪ್ರಿವೆಂಟಿವ್ ಮೆಜರ್ಸ್ ಏನೇನು ಇತ್ತು ಎಲ್ಲಾನು ಆಲ್ಮೋಸ್ಟ್ ನಾನ್ ಎಕ್ಸಿಸ್ಟೆಂಟ್ ಅಂಟಿಲ್ ಮಾರ್ಚ್. ಸೊ ಹಾಗಾಗಿ ಸೊ ದಿಸ್ ಇಸ್ ಮೇಡ್ ಬೈ ಅಸ್. ಸೊ ವಿ ಆರ್ ಫೇಸಿಂಗ್ ಕಾನ್ಸಿಕ್ವೆನ್ಸಸ್ ಫಾರ್ ದಟ್. ಕೋವಿಡ್ ಲಸಿಕೆ ಇಟ್ ಇಸ್ ಅ ಬಿಗ್ ಕ್ವೆಶನ್ ಇನ್ ಫ್ರಂಟ್ ಆಫ್ ಅಸ್. ಸೊ ಕೋವಿಡ್ ಲಸಿಕೆ, ಯಾವುದೇ ಲಸಿಕೆಯನ್ನ ಪಾಪ್ಯುಲೇಷನ್ ಲೆವೆಲ್ ಸಮುದಾಯ ಮಟ್ಟದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ದೇರ್ ಆರ್ ಲಾಟ್ ಆಫ್ ರೆಗ್ಯುಲೇಟರಿ ಅಥಾರಿಟೀಸ್ ದಟ್ ಸ್ಟಡಿ ದ ಸೇಫ್ಟಿ ಪ್ರೊಫೈಲ್ ಆಫ್, ಅಂದ್ರೆ ಮೂರು ಹಂತದಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ತಾರೆ. ಸೊ ಸಣ್ಣ ಗುಂಪಿನ ಅನಿಮಲ್ ಸ್ಟಡೀಸ್ ಮಾಡ್ತಾರೆ, ಅದಾದ ನಂತರ ಮೂರು ಹಂತದಲ್ಲಿ ಮನುಷ್ಯರಲ್ಲಿ ಅದನ್ನ ಪ್ರಯೋಗಿಸ್ತಾರೆ. ವಿಲಿಂಗ್ ವಾಲಂಟಿಯರ್ಸ್ ಪ್ರಯೋಗಿಸ್ತಾರೆ. ಅದರಲ್ಲಿ ಸೇಫ್ಟಿ ಇಸ್ ದ ಫಸ್ಟ್ ಥಿಂಗ್ ದಟ್ ದೇ ಲುಕ್ ಇನ್ ಟು. ಸೊ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಂದ್ರೆ ಮಾತ್ರ ಅದರದ್ದು ಮುಂದಕ್ಕೆ ದಿ ಕ್ಯಾನ್ ಪ್ರೊಸೀಡ್ ಫರ್ದರ್. ಸೊ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ 70-90% ಅಷ್ಟು ಜನಕ್ಕೆ ಸೋಂಕಿನಿಂದ ರಕ್ಷಣೆ ಸಿಕ್ಕಿತ್ತು. ಬಟ್ ಹವರ್ ನಮ್ಮಲ್ಲಿ ಸಮುದಾಯದಲ್ಲಿ ಲಸಿಕೆ ಹಾಕ್ಸಿದ್ರದ್ದು ಮೂಲ ಉದ್ದೇಶ ಅಂತಂದ್ರೆ ತೀವ್ರ ದುಷ್ಪರಿಣಾಮಗಳು, ಅಂದ್ರೆ ಸಿವಿಯರ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗೋದು, ಅಂದ್ರೆ ವೆಂಟಿಲೇಟರ್ ಅಗತ್ಯ ಬರೋದು ಅಥವಾ ಸಾವು ಸಂಭವಿಸೋದು, ಈ ಎರಡು ಸೈಡ್ ಅಡ್ವರ್ಸ್ ಎಫೆಕ್ಟ್ಸ್ ಅನ್ನ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ, ಸೀರಿಯಸ್ ಇನ್ಫೆಕ್ಷನ್ ಆಗದೆ ಇದ್ದಂಗೆ ತಡೆಯೋದಕ್ಕೆ ನಾವು ಮುಖ್ಯವಾಗಿ ಲಸಿಕೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಇನ್ಫೆಕ್ಷನ್ ಬಂದ್ರೂ ನಮ್ಮಲ್ಲಿ ಲಸಿಕೆ ಹಾಕ್ಸಿರೋರಲ್ಲಿ 90%ಗಿಂತ ಜಾಸ್ತಿ ಜನರಲ್ಲಿ ತೀವ್ರ ದುಷ್ಪರಿಣಾಮಗಳಾಗ್ತೆ ಆದಷ್ಟು ಕಡಿಮೆ ಫೀವರ್ ಇರ್ಬೋದು ಅಥವಾ ಮೈಕೈ ನೋವು ಇರ್ಬೋದು, ಮೈಲ್ಡ್ ಇಲ್ನೆಸ್ಗೆನೆ ಅವರು ರಿಕವರ್ ಆಗ್ತಿದ್ದಾರೆ. ಸೊ ದಟ್ ಈಸ್ ದ ಮೇಜರ್ ರೀಸನ್ ವೈ ವಿ ಆರ್ ಪುಷಿಂಗ್ ಫಾರ್ ವ್ಯಾಕ್ಸಿನ್ ಅಂಡ್ ಇಟ್ ಈಸ್ ವೆರಿ ಸೇಫ್. ಸೊ ಯಾವುದೇ ಲಸಿಕೆ ತಗೊಂಡ್ರು ನಾವು ಮುಂಚೆಯಿಂದ ಕೊಡ್ತಿರೋ ಪೋಲಿಯೋ ಲಸಿಕೆ ಆಗಿರ್ಬೋದು, ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು ಹುಟ್ಟಿದ ತಕ್ಷಣ ನಾವು BCG ವ್ಯಾಕ್ಸಿನ್ ಅಂತ ಕೊಡ್ತೇವೆ. ಸೊ BCG ವ್ಯಾಕ್ಸಿನ್ ಕೊಡೋದು ಇಟ್ಸ್ ಎಫೆಕ್ಟಿವ್ನೆಸ್ ಇಸ್ ಓನ್ಲಿ ಇಟ್ ವೇರೀಸ್ ಫ್ರಮ್ 40-80%. ಸೊ 40% ಅಷ್ಟು ಜನಕ್ಕೆ ಮಾತ್ರ TB ಬರದೇ ಇರೋ ಸಂದರ್ಭನೂ ಇದೆ. ಸೊ ಬಾಕಿ 60%ಗೆ TB ಬರಬಹುದು, ಬಟ್ ಸ್ಟಿಲ್ ವಿ ಗಿವ್ ಇಟ್. ಯಾಕೆ ಅಂತಂದ್ರೆ ಸಣ್ಣ ಮಕ್ಕಳಲ್ಲಿ TB ಬಂದ್ರೆ ಅದು ಅತ್ಯಂತ ತೀವ್ರವಾಗಿ ಪರಿಣಾಮ ಬೀರತ್ತೆ, ಬ್ರೈನ್ ಎಫೆಕ್ಟ್ ಆಗತ್ತೆ ಮತ್ತೆ ಬೆನ್ನು ಮೂಳೆ ಎಫೆಕ್ಟ್ ಆಗತ್ತೆ. ಸೊ ಇದನ್ನೆಲ್ಲ ತಡೆಯೋದಕ್ಕೆ ಅಂತ ಅಂದ್ಬಿಟ್ಟು ವಿ ಟೇಕ್ ಅ ಚಾನ್ಸ್ ಅಂಡ್ ಗಿವ್ ವ್ಯಾಕ್ಸಿನ್ BCG ವ್ಯಾಕ್ಸಿನ್ ಅಂಡ್ ಇಟ್ ಇಸ್ ಬೀಂಗ್ ಗಿವನ್ ಫಾರ್ ದ ಪಾಸ್ಟ್ 2-3 decades. ಸೊ ಅದೇ ನಿಟ್ಟಿನಲ್ಲಿ ಕೋವಿಡ್ ಲಸಿಕೆಯನ್ನು ಸಹ ಕೊಡ್ತಾ ಇರೋದು. ಅಂಡ್ ಮೋರ್ ಓವರ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಸೊ ಗವರ್ಮೆಂಟ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಯು ಹ್ಯಾವ್ ಟು ಗೋ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂಡ್ ಗೆಟ್ ವ್ಯಾಕ್ಸಿನ್. ಸೊ ಅಷ್ಟೇ ಮೂರು ಸ್ಟೆಪ್ ಅಲ್ಲಿ ಒಂದ್ಸತಿ ನಿಮ್ ಮನೆಯಿಂದ ಹೊರಗಡೆ ಹೋದ್ರೆ ಯು ಗೆಟ್ ಇಟ್ ಫಾರ್ ಫ್ರೀ ಆಫ್ ಕಾಸ್ಟ್.
ಸೊ ಅದೇ ನೀವು ಕೋವಿಡ್ ಸೋಂಕಿತರ ಆದ್ರೆ ಒಂದು ಸಿಟಿ ಮಾಡಿಸ್ಲಿಕ್ಕೆ ನಿಮ್ಗೆ 6,000 ಖರ್ಚಾಗತ್ತೆ, ಟೆಸ್ಟ್ ಮಾಡಿಸ್ಲಿಕ್ಕೆ ಮತ್ತೆ ಪ್ರೈವೇಟ್ ಅಲ್ಲಿ ಟೆಸ್ಟ್ ಮಾಡಿಸೋದಾದ್ರೆ 2,000-3,000 ಖರ್ಚಾಗತ್ತೆ. ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ತಗೊಳ್ಬೇಕಂದ್ರೆ ಅಗೇನ್ ದಟ್ ಇಸ್ 10,000 ಡಾಕ್ಟರ್ ಫೀಸ್ ಅಂಡ್ ಈ ಬೆಡ್ ಸಿಗ್ಲಿಕ್ಕೆ ಸಿಗೋ ಮಾಡುವಂತ ಸರ್ಕಸ್ ಇದೆಯಲ್ಲ, ಸೊ ದಟ್ ನೋ ಬಡಿ ಶುಡ್ ಫೇಸ್ ಇನ್ ದರ್ ಲೈಫ್ ಟೈಮ್. ಸೊ ಹಾಗಾಗಿ ಇಟ್ ಇಸ್ ರಿಲೇಟಿವ್ಲಿ ಸೇಫ್. ಈಗ ಯು ಕೆ ಅಲ್ಲೆಲ್ಲ ಬ್ಲಡ್ ಕ್ಲಾಟ್ಸ್ ಅಂತ ಏನು ನಾವು ರಿಪೋರ್ಟ್ಸ್ ನೋಡ್ತಾ ಇದೀವಿ, ಮೋಸ್ಟ್ ಆಫ್ ದ ಕೇಸಸ್ ಅದು ವ್ಯಾಕ್ಸಿನ್ ಇಂದ ಆಗಿರುವಂತದ್ದಲ್ಲ, ಇಟ್ ಇಸ್ ಕಂಪ್ಲೀಟ್ಲಿ ಕೋಇನ್ಸಿಡೆಂಟಲ್. ಈವನ್ ಇಫ್ ಇಟ್ ಇಸ್ ಹ್ಯಾಪನಿಂಗ್, 10,00,000 ಜನರಲ್ಲಿ ಒಬ್ಬರಿಗೆ ಮಾತ್ರ ಆ ತರ ಸೀರಿಯಸ್ ಇನ್ಫೆಕ್ಟ್ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ. ಸೊ ಬೆನಿಫಿಟ್ಸ್ ಆರ್ ವೇ ಮೋರ್ ದನ್ ದ ರಿಸ್ಕ್ಸ್ ದಟ್ ವಿ ದಟ್ ಇಸ್ ಸೀನ್. ಸೊ ಹಾಗಾಗಿ ಎಲ್ಲರೂ ನಿಮ್ಮ ಚಾನ್ಸ್ ಬಂದ ತಕ್ಷಣ ದಯವಿಟ್ಟು ಲಸಿಕೆ ಹಾಕ್ಸ್ಕೊಳ್ಳಿ. ಸೊ ಯಾವುದೇ ಲಸಿಕೆಯನ್ನ ನಾವು ಸಮುದಾಯ ಮಟ್ಟದಲ್ಲಿ ಕೊಡ್ಬೇಕು ಅಂತಂದ್ರೆ ಸಾಕಷ್ಟು ರೆಗ್ಯುಲೇಷನ್ಸ್ ಮತ್ತೆ ಪಾಲಿಸೀಸ್ ಇರ್ತವೆ ಅದನ್ನೆಲ್ಲ. ಯಾಕೆಂದ್ರೆ ಮಾರ್ಚ್ ಅಥವಾ ಲಾಸ್ಟ್ ಅಕ್ಟೋಬರ್ ಟೈಮ್ ಅಲ್ಲಿ ಕ್ಲೋಸ್ ಟು 100 ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ ವೇರ್ ಇನ್ ದ ಪೈಪ್ ಲೈನ್. ಸೊ ಅದರಲ್ಲಿ ಇವಾಗ 2 ಅಥವಾ 3 ವ್ಯಾಕ್ಸಿನ್ಸ್ ಮಾತ್ರ ಕಮ್ಯುನಿಟಿಗೆ ಕೊಡ್ಲಿಕ್ಕೆ ಎಲಿಜಿಬಲ್ ಆಗಿದ್ದಾವೆ. ಸೊ ಅಷ್ಟು ಸೇಫ್ಟಿ ಪ್ರೊಫೈಲ್ಸ್ ಇರ್ತವೆ ವ್ಯಾಕ್ಸಿನ್ಗೆ. ಸೊ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಪೀಪಲ್ ಡೆಸ್ಪರೇಟ್ಲಿ ಹಾರ್ಮಿಂಗ್ ಅಸ್ ವಿತ್ ವ್ಯಾಕ್ಸಿನ್ಸ್. ಇದಲ್ದೇನೆ ಕೆಲವೊಂದಷ್ಟು ಸುಳ್ಳು ಸುದ್ದಿಗಳು ಹರಡ್ತಾ ಇದಾವೆ. ವಿಟಮಿನ್ ಮಾತ್ರ ತಗೊಂಡ್ರೆ ಸಾಕು ಕೋವಿಡ್ ಬರೋದಿಲ್ಲ. ಸೊ ನಾನು ವಿಟಮಿನ್ ಸಿ ತಗೊಳ್ತಿದ್ದೀನಿ, ಜಿಂಕ್ ತಗೊಳ್ತಿದ್ದೀನಿ 1 ವರ್ಷದಿಂದ, ಕೋವಿಡ್ ಬರೋದಿಲ್ಲ ನಂಗೆ ಅಂತ ಹೇಳ್ತಾರೆ. ಸೊ ಇದು ಸುಳ್ಳು ಕಂಪ್ಲೀಟ್ ಆಗಿ. ಯಾಕೆಂದ್ರೆ ವಿಟಮಿನ್ಸ್ ಏನ್ ತಗೊಳ್ತೀವಿ ಅದು ಜನರಲ್ ಇಮ್ಯುನಿಟಿನ ಬೆಟರ್ ಮಾಡತ್ತೆ. ಸೊ ನಾನು ಹೆಲ್ದಿ ಇದ್ದು ನಂದು ವಿಟಮಿನ್ ಲೆವೆಲ್ಸ್ ಜನರಲಿ ಕರೆಕ್ಟ್ ಆಗಿದ್ರೆ ಐ ಡೋಂಟ್ ಹ್ಯಾವ್ ಟು ಟೇಕ್ ವಿಟಮಿನ್ಸ್. ನನಗೆ ಕೋವಿಡ್ ಬರಬಾರ್ದು ಅಂತ ನಾನು ಇವಾಗ್ಲಿಂದಾನೆ ವಿಟಮಿನ್ ತಗೊಳ್ಳೋದು ಬೇಕಾಗಿಲ್ಲ. ಸೋಂಕಿತರಿಗೆ ಸ್ವಲ್ಪ ಅವರಿಗೆ ಹೇಗಿದ್ರು ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ 1-2 ವಾರದಷ್ಟು. ಸೊ ದೇ ಬಿಕಮ್ ಜನರಲಿ ವೀಕ್. ಸೊ ಹಾಗಾಗಿ ವಿ ಗಿವ್ ಸಪ್ಲಿಮೆಂಟ್ಸ್ ಫಾರ್ ದೆಮ್, ಅವರಿಗೆ ಸೋಂಕಿತರಿಗೆ ಮತ್ತೆ ಅವ್ರ ಮನೆಯಲ್ಲಿರೋರಿಗೆ. ಸೊ ಸೊಳ್ಳೆಗಳಿಂದ ಡೆಂಗ್ಯೂ ಇರ್ಬೋದು, ಜಿಕಾ ವೈರಸ್ ಇರ್ಬೋದು ಹರಡ್ತದೆ, ಕೋವಿಡ್ ಹರಡ್ಬೋದು ಅಂತಾನು ಸಹ ಕೆಲವರಿಗೆ ಗೊಂದಲ ಇದೆ. ಸೊ ಆ ವೈರಸ್ ಇಟ್ ಇಸ್ ಅ ವೆಕ್ಟರ್ ಬಾರ್ನ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್. ಸೊ ಕೋವಿಡ್ ವೈರಸ್ ಹರಡ್ಲಿಕ್ಕೆ ಹರಡೋದು ಸೊಳ್ಳೆಗಳಿಂದ ಅಲ್ಲ, ಸೊಳ್ಳೆಯಿಂದ ಕೋವಿಡ್ ವೈರಸ್ ಬರೋದಿಲ್ಲ. ಸೊ ದ ಜೆನೆಟಿಕ್ ಮೇಕಪ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ವಾತಾವರಣ ಚೇಂಜ್ ಆಗೋದ್ರಿಂದ ಕೋವಿಡ್ ಕಡಿಮೆ ಆಗುತ್ತೆ. ಲಾಸ್ಟ್ ಇಯರ್ ಸಮ್ಮರ್ ಅಲ್ಲಿ ಬಂದಿತ್ತು, ಆಮೇಲೆ ಕಡಿಮೆ ಆಯ್ತು ಮಳೆ ಬರಕ್ ಶುರು ಆದ್ಮೇಲೆ. ಈ ವರ್ಷನು ಸಮ್ಮರ್ ಅಲ್ಲಿ ಬರ್ತಾ ಇದೆ, ಜೂನ್ಗೆಲ್ಲ ಕಡಿಮೆ ಆಗ್ಬಿಡತ್ತೆ. ಸೊ ಜೂನ್ ತನಕ ಮನೇಲಿ ಇದ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ವಿ ಕ್ಯಾನ್ ಗೋ ಬ್ಯಾಕ್ ಟು ನಾರ್ಮಲ್ ಅಂತ. ಸೊ ಹಾಗೇನು ಸಹ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾ ಇದೆ, ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಎವಿಡೆನ್ಸ್. ಸೊ ಕೆಲವು ಒಂದು ಕಂಟ್ರೀಸ್ ಅಲ್ಲಿ ಚಳಿಯಲ್ಲೂ ಸಹ ಸ್ಪ್ರೆಡ್ ಆಗಿದೆ, ಬೇಸಿಗೆಯಲ್ಲೂ ಸಹ ಸ್ಪ್ರೆಡ್ ಆಗಿದೆ. ಸೊ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ವೆಂಟಿಲೇಷನ್ ಆಫ್ ದ ಹೌಸ್ ಹೋಲ್ಡ್ಸ್, ಅಥವಾ ಮನೆಯಲ್ಲಿ ಹೇಗೆ ಗಾಳಿ ಪ್ರಸರಣ ಇದೆ ಹಾಗೂ ಎಷ್ಟು ಜನ ಎಷ್ಟು ಹತ್ತಿರದಲ್ಲಿ ನಾವು ಅಂದ್ರೆ ಕ್ರೌಡಿಂಗ್ ಎಷ್ಟು ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೈರಸ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಎಕ್ಸ್ಟರ್ನಲ್ ಟೆಂಪರೇಚರ್. ಸೋಂಕಿನಿಂದ ಗುಣವಾದವರು ಲಸಿಕೆ ಹಾಕೊಳ್ಳೋದಿಕ್ಕೆ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ, ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಅನ್ನೋದು ಸುಳ್ಳು. ಯಾಕೆಂದ್ರೆ ಆಗ್ಲೇ ಹೇಳ್ದಾಗೆ ರೋಗ ನಿರೋಧಕ ಶಕ್ತಿ ತುಂಬಾ ವೇರಿ ಆಗತ್ತೆ ಸೋಂಕಿನಿಂದ ಗುಣವಾಗಿದೆ, ಇವನ್ ಇಫ್ ಯು ಗೆಟ್ ಮೈಲ್ಡ್ ಇಲ್ನೆಸ್. ಸೊ ಒಬ್ಬೊಬ್ಬರಿಗೆ 3 ತಿಂಗಳಿಗೆ ಮತ್ತೆ ಮರು ಸೋಂಕು ಬಂದಿರೋ ಪ್ರಕರಣಗಳಿರೋದ್ರಿಂದ ಸೊ ವಿ ಡೋಂಟ್ ಹ್ಯಾವ್ ವಿ ಶುಡ್ ನಾಟ್ ರಿಲ್ಯಾಕ್ಸ್ ದೀಸ್ ಪ್ರಿವೆಂಟಿವ್ ಮೆಷರ್ಸ್. ಸೊ ನಿಮ್ಗೆ ಸೋಂಕು ಬಂದಿದ್ರೆ ಸೋಂಕಿನಿಂದ ಗುಣ ಆದ 2 ವಾರ ಆದ್ಮೇಲೆ ಯು ಆರ್ ಎಲಿಜಿಬಲ್ ಟು ಟೇಕ್ ವ್ಯಾಕ್ಸಿನ್, ಪ್ಲೀಸ್ ಗೋ ಟೇಕ್ ವ್ಯಾಕ್ಸಿನ್. ಸೊ ಮಕ್ಕಳಿಗೆ ನ್ಯೂಮೋನಿಯಾಗೆ ವ್ಯಾಕ್ಸಿನ್, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಹಾಕ್ತಿದೀವಿ, ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಹಾಕ್ತಾ ಇದೀವಿ. ಸೊ ಇದೂ ಕೋವಿಡ್ ಇಂದನೂ ನ್ಯೂಮೋನಿಯಾ ಬರತ್ತೆ. ಸೊ ನಾವು ಕೋವಿಡ್ ವ್ಯಾಕ್ಸಿನ್ ಹಾಕೋದು ಬೇಕಾಗಿಲ್ಲ, ಅದು ಅಕಸ್ಮಾತ್ ಮಕ್ಕಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಇದೇ ಲಸಿಕೆ ಸಾಕು ಅಂತ ಕೆಲವ್ರು ಕೇಳ್ತಿದ್ದಾರೆ.
ಸೊ ಇಟ್ ಇಸ್ ನಾಟ್ ಟ್ರೂ. ಯಾಕೆಂದ್ರೆ ಇವಾಗ ಇರುವಂತ ನ್ಯೂಮೋನಿಯಾ ವ್ಯಾಕ್ಸಿನ್ಸ್ ಏನಿದೆ ಇಟ್ ಇಸ್ ಆಲ್ ಬ್ಯಾಕ್ಟೀರಿಯಲ್ ವ್ಯಾಕ್ಸಿನ್ಸ್. ಸೊ ಅಂದ್ರೆ ಹೆಚ್ ಇನ್ಫ್ಲೂಯೆನ್ಸಾ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ನ್ಯೂಮೋಕೋಕಲ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ, ಅದಕ್ಕೆ ವಿರುದ್ಧವಾಗಿ ಲಸಿಕೆ ಸಿಗ್ತಾ ಇರುವಂತದ್ದು. ಸೊ ದಿಸ್ ಇಸ್ ಅ ವೈರಲ್ ವ್ಯಾಕ್ಸಿನ್ ಅಂಡ್ ಈಚ್ ವೈರಲ್ ನ್ಯೂಮೋನಿಯಾ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ಒಂದ್ರಿಂದ ಕ್ರಾಸ್ ಇಮ್ಯುನಿಟಿ ಅನ್ನೋದು ಸಿಗೋದು ಬಹಳ ರೇರ್. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಬಂದಿತ್ತು, ಲಸಿಕೆ ಹಾಕೋದ್ರಿಂದನೇ ಎರಡನೇ ಅಲೆ ಶುರುವಾಗಿದೆ. ಸೊ ಇವ್ರು ವ್ಯಾಕ್ಸಿನ್ ಹಾಕೋಕೆ ಶುರು ಮಾಡಿದ್ರು, ಅದಾದ್ಮೇಲೆ ಎರಡನೇ ಅಲೆ ಬಂದಿದೆ ಅಂತ ಹೇಳಿ. ಸೊ ದ ರಿಪರ್ಕಷನ್ಸ್ ವುಡ್ ಹ್ಯಾವ್ ಬೀನ್ ಮಚ್ ಸಿವಿಯರ್ ಬಿಕಾಸ್ ವಿ ಹ್ಯಾವ್ ಹ್ಯಾಡ್ ಪ್ರಿಟಿ ಗುಡ್ ನಂಬರ್ ಆಫ್ ಓಲ್ಡರ್ ಪೀಪಲ್ ವ್ಯಾಕ್ಸಿನೇಟೆಡ್. ಸೊ ಅವರಲ್ಲಿ ಸಾವು ಸಂಭವಿಸೋದು ಆದಷ್ಟು ಕಡಿಮೆ ಆಗಿದೆ. ಸೊ ಇಟ್ ಇಸ್ ನ್ಯಾಚುರಲ್ ಫಿನಾಮಿನನ್ ಅಂಡ್ ಬಿಕಾಸ್ ವಿ ಡಿಡ್ ನಾಟ್ ಫಾಲೋ ಎನಿ ಸೋಷಿಯಲ್ ಪ್ರೊಟೆಕ್ಟಿವ್ ಮೆಷರ್ಸ್ ವಿ ಇನ್ಫೆಕ್ಷನ್ ರೇಟ್ಸ್ ಸಹ ಜಾಸ್ತಿ ಆಗ್ತಾ ಇದೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ವ್ಯಾಕ್ಸಿನ್. ಸೊ ಕೋವಿಡ್ ಸೋಂಕು ಮಕ್ಳಿಗೆ ಬರೋದಿಲ್ಲ, ಸ್ಕೂಲ್ ಯಾಕೆ ಶುರು ಮಾಡೋದಿಲ್ಲ ಅಂತನ್ನೋದು ಸಹ ಸುಳ್ಳು. ಕೋವಿಡ್ ಸೋಂಕು ಇತ್ತೀಚೆಗೆ ಮಕ್ಕಳಲ್ಲಿ ಸಹ ಕಂಡು, ಯಾಕೆಂದ್ರೆ ಸಾಂಕ್ರಾಮಿಕತೆ ಜಾಸ್ತಿ ಆಗ್ತಾ ಆಗ್ತಾ ಮಕ್ಕಳಲ್ಲೂ ಸಹ ಬರ್ತಾ ಇದೆ. ಸೊ ಮುಂಚೆ 10 ಜನ ಮಕ್ಕಳಿಗೆ ಬರ್ತಾ ಇದ್ದಿದ್ ಸೋಂಕು ಇವಾಗ 100 ಜನ ಮಕ್ಕಳಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ 100ರಲ್ಲಿ 10 ಜನಕ್ಕೆ ಮಿನಿಮಮ್ ಸಿವಿಯರ್ ಎಫೆಕ್ಟ್ಸ್ ಬರೋ ಚಾನ್ಸಸ್ ಇರೋದ್ರಿಂದ ವಿ ಕೆನಾಟ್ ಟೇಕ್ ದಟ್ ರಿಸ್ಕ್. ಸೊ ಇದಲ್ಲದೇನೆ ಮುಖ್ಯವಾಗಿ ನಾವು ನೋಡ್ತಾ ಇರುವಂತದ್ದು ಸುಳ್ಳು ಸುದ್ದಿ ಹರಡೋದು. ಯಾವುದೇ ಪ್ಯಾಂಡಮಿಕ್ ಆಗಿರ್ಬಹುದು ಅಥವಾ ಯಾವುದೇ ಪರಿಸ್ಥಿತಿ ಬಂದಾಗ, ಇಂಥ ವಿಷಮ ಪರಿಸ್ಥಿತಿ ಬಂದಾಗ್ಲೂ ಇವಾಗಿನ ಕಾಲದಲ್ಲಿ ಎಲ್ಲರಿಗೂ ಇಂಟರ್ನೆಟ್ ಇಸ್ ಆಕ್ಸೆಸಿಬಲ್, ಸ್ಮಾರ್ಟ್ ಫೋನ್ ಇಸ್ ಆಕ್ಸೆಸಿಬಲ್. ಸುಳ್ಳು ಸುದ್ದಿ ಹರಡೋದು ಅಂದ್ರೆ ಅದು ಇಂಟೆನ್ಷನಲ್ಲಿ ಮಾಡೋದಿಲ್ಲ ಸುಮಾರಷ್ಟು ಜನ. ಮೂಗಲ್ಲಿ ನಿಂಬೆಹಣ್ಣು ಹಾಕೊಂಡ್ಬಿಟ್ರೆ ಕೋವಿಡ್ ಬರೋದಿಲ್ಲ, ಅಥವಾ ಜಿಂಜರ್ ಶುಂಠಿ ಬೆಳ್ಳುಳ್ಳಿ ತಿನ್ಬಿಟ್ರೆ ಕೋವಿಡ್ ಬರೋದಿಲ್ಲ. ಇದೆಲ್ಲನೂ ಸಹ ಸುಳ್ಳು ಸುದ್ದಿ. ನಾವು ವಾಟ್ ವಿ ಕ್ಯಾನ್ ಡೂ ಇಸ್ ಎನಿ ಇನ್ಫಾರ್ಮೇಶನ್ ಯು ಗೆಟ್, ಸೊ ಪ್ಲೀಸ್ ವೆರಿಫೈ ಇಟ್ ಫಾರ್ ಯುವರ್ ಸೆಲ್ಫ್. ಕೆಲವೊಂದು ವೆಬ್ಸೈಟ್ಸ್ ಇದಾವೆ, WHO ವಿಶ್ವ ಆರೋಗ್ಯ ಸಂಸ್ಥೆ ವೆಬ್ಸೈಟ್ ಇರಬಹುದು ಅಥವಾ ಸೈಂಟಿಫಿಕ್ ಜರ್ನಲ್ಸ್ ಇರ್ತವೆ, ಅದನ್ನ ವೆರಿಫೈ ಮಾಡಿ. ಯಾವುದೇ ನ್ಯೂಸ್ ಲೆಟರ್ ಅಂತ ನ್ಯೂಸ್ ಚಾನೆಲ್ಸ್ ಹೇಳ್ತಿರೋದಾಗ್ಲಿ ಅಥವಾ ವೆದರ್ ಇಟ್ ಇಸ್ ಬೈ ಫ್ರಮ್ ರಿಲಯಬಲ್ ಸೋರ್ಸ್ ಅನ್ನೋದನ್ನ ವೆರಿಫೈ ಮಾಡಿ. ಅಂಟಿಲ್ ಅಂಡ್ ಅನ್ಲೆಸ್ ಯು ವೆರಿಫೈ ಇಟ್, ಡು ನಾಟ್ ಬಿಲೀವ್ ಇಟ್. ನೀವು ಅದನ್ನ ನಂಬಬೇಡಿ. ನೀವು ಅಕಸ್ಮಾತ್ ನಂಬಿದ್ರು ಸಹ ಇಫ್ ಯು ಡೋಂಟ್ ಹ್ಯಾವ್ ಅಥೆಂಟಿಕ್ ಸೋರ್ಸ್ ಆಫ್ ಎವಿಡೆನ್ಸ್, ಡೋಂಟ್ ಫಾರ್ವರ್ಡ್ ಇಟ್ ಟು ಅದರ್ಸ್. ಸೊ ಕೀಪ್ ಇಟ್ ಟು ಯುವರ್ ಸೆಲ್ಫ್ ಅಂಟಿಲ್ ಇಟ್ ಇಸ್ ಪ್ರೂವ್ಡ್. ಸೊ ಅಲ್ಲಿ ತನಕ ಯಾರಿಗೂ ಸಹ ವಾಟ್ಸಪ್ ಡೇಟಾ ಫ್ರೀ ಇದೆ ಅಂತ ಅಂದ್ಬಿಟ್ಟು ಫಾರ್ವರ್ಡ್ ಮಾಡಬೇಡಿ. ಸೊ ಅದರಿಂದ ಸುಮಾರಷ್ಟು ಜನಕ್ಕೆ ಒಳ್ಳೆದಕ್ಕಿಂತ ಕೆಟ್ಟದಾಗ್ತಾ ಇದೆ. ಸೊ ಸೋ ಮೆನಿ ನಂಬರ್ಸ್ ಆರ್ ಸ್ಪ್ರೆಡಿಂಗ್. ಈ ನಂಬರ್ಗೆ ಕಾಲ್ ಮಾಡಿದ್ರೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗತ್ತೆ ಅಂತ. ಸೊ ವೆನ್ ದೇ ಹ್ಯಾವ್ ಅ ರಿಲೇಟಿವ್ ಆಕ್ಸಿಜನ್ ಸ್ಯಾಚುರೇಷನ್ ಡ್ರಾಪ್ ಆಗಿರೋ ರಿಲೇಟಿವ್ ಮನೇಲಿ ಇದ್ದಾಗ ದೇಲ್ ಬಿ ಸೋ ಮೆನಿ ಮೆಸೇಜಸ್ ಫ್ಲಡೆಡ್, ಈ ನಂಬರ್ಗೆ ಕಾಲ್ ಮಾಡ್ಬೇಕು, ಈ ನಂಬರ್ಗೆ ಕಾಲ್ ಮಾಡ್ಬೇಕು ಅಂತ. ದೇ ವಾಂಟ್ ಕಾಲ್ ಹೆಲ್ಪ್ ಲೈನ್ ದಟ್ ಇಸ್ ಅವೈಲೇಬಲ್. ಸೊ ಅದರಲ್ಲಿ ಸಾಕಷ್ಟು ಸಮಯ ವ್ಯರ್ಥ ಮಾಡ್ಕೊಳ್ತಾರೆ. ಸೊ ದಯವಿಟ್ಟು ಡೋಂಟ್ ಸ್ಪ್ರೆಡ್ ಇನ್ ಎನಿ ಇನ್ಫಾರ್ಮೇಶನ್ ಫಾರ್ ದಟ್ ಮ್ಯಾಟರ್ ಇಫ್ ಯು ಡೋಂಟ್ ಹ್ಯಾವ್ ಎವಿಡೆನ್ಸ್ ಟು ಪ್ರೂವ್ ಇಟ್. ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಫರ್ದರ್ ಕ್ವೆಶನ್ಸ್ ಪ್ಲೀಸ್ ರೇಸ್. ಐ ಸ್ಟಾಪ್ ಮೈ ಪ್ರೆಸೆಂಟೇಶನ್. ಥ್ಯಾಂಕ್ ಯು ಡಾಕ್ಟರ್ ಗೌತಮಿ ಮೇಡಮ್ ಅವರೇ, ಬಹಳಷ್ಟು ವಿಚಾರಗಳನ್ನ ಈಗ ಚರ್ಚೆ ಮಾಡಿದ್ರಿ. ನಿಜವಾಗಿ ಇದರಲ್ಲಿ ತಾವು ಹೇಳದಂತ ವಿಚಾರಗಳಲ್ಲಿ ಬಹಳಷ್ಟು ವಿಚಾರಗಳು ಹೊಸದೇ ಇತ್ತು ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಸಾಂಕ್ರಾಮಿಕ ರೋಗ ಅಂದ್ರೇನು, ಅದರಲ್ಲಿ ಕೋವಿಡ್ ಅಂದ್ರೇನು, ಕೋವಿಡ್ ಯಾವ ರೀತಿ ಬದಲಾಗ್ತಾ ಇದೆ, ಯಾಕೆ ಎರಡನೇ ಅಲೆ ಬರ್ತಾ ಇದೆ, ನಮ್ಮಲ್ಲಿ ಏನು ಕೆಲವು ಮಿಥ್ಯಗಳು ಹೇಗೆ ಹುಟ್ಟುಕೊಂಡಿದ್ದಾವೆ, ಸುಳ್ಳು ಸುದ್ದಿ ಹೇಗೆ ಹರಡುತ್ತೆ, ಯಾಕೆ ಹರಡಬಾರದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರಿ, ತುಂಬಾ ಉಪಯುಕ್ತ ಆಗಿತ್ತು. ಆದ್ರೂ ಒಂದ್ ಎರಡು ಮೂರು ಕ್ವಶನ್ಗಳನ್ನ ನಮ್ಮ ಕೇಳುಗರು ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು ಜಯಂತ್ ಅವ್ರು ಕೇಳ್ತಾರೆ, ಇದೊಂದು ನೈಸರ್ಗಿಕ ವೈರಾಣುನ ಅಥವಾ ಕೃತಕನ ಹೇಗೆ ಅಂತ. ಮೇಡಮ್ ಏನಂತೀರಿ? ಗೌತಮಿ ಮೇಡಮ್ ಅವರು, ಈಗಾಗಲೇ ನಾವು ಚರ್ಚೆ ಮಾಡಿದೀವಿ ಬಹಳಷ್ಟು ವೈರಾಣುವಿನ ಬಗ್ಗೆ, ಅದು ಚೇಂಜಸ್ ಆಗ್ತಾ ಇರೋದ್ರ ಬಗ್ಗೆ, ಈಗ ಅದು ಮಾಡಿಫೈಡ್ ಆಗಿರೋದು, ಜೆನೆಟಿಕ್ ಮಾಡಿಫಿಕೇಶನ್ ಬಗ್ಗೆ ಕೂಡ ಮೇಡಮ್ ಅವರು ಚರ್ಚೆ ಮಾಡಿದ್ರು. ಈಗ ಜಯಂತ್ ಅವ್ರು ಕೇಳ್ತಾರೆ,
ಈ ಒಂದು ವೈರಾಣು ನೈಸರ್ಗಿಕ ವೈರಾಣು ನ್ಯಾಚುರಲ್ ಆಗಿ ಆಗಿರದ ಅಥವಾ ಯಾರಾದ್ರೂ ಕೃತಕನ? ಸೊ ದೇರ್ ಆರ್ ಲಾಟ್ ಆಫ್ ಕಾನ್ಸ್ಪಿರಸೀಸ್, ಅಂದ್ರೆ ಅದ್ರ ಬಗ್ಗೆ ಸುಮಾರಷ್ಟು ಥಿಯರಿಗಳು ಹುಟ್ಕೊಂಡಿದ್ದಾವೆ ಸರ್. ಬಟ್ ವಿ ಡೋಂಟ್ ಹ್ಯಾವ್ ಈವನ್ ದ WHO ಕಮಿಟಿ, ಎಂಕ್ವೈರಿ ಕಮಿಟಿ ಹ್ಯಾಡ್ ಬೀನ್ ಟು ವುಹಾನ್ಗೆ ಹೋಗಿ ಡೈರೆಕ್ಟ್ ಆಗಿ ಅವರು ಎಂಕ್ವೈರಿ ಮಾಡಿದ್ರು ಟು ನೋ ದ ಸೋರ್ಸ್ ಆಫ್ ದ ವೈರಸ್. ಸೊ ಈ ತರ ಕೃತಕವಾಗಿ ಲ್ಯಾಬ್ ಅಲ್ಲಿ ಸೃಷ್ಟಿ ಮಾಡಿರೋ ವೈರಸ್ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಆಧಾರಗಳು ಇಲ್ಲ. ಸೊ ಹಾಗಾಗಿ ವಿ ಕೆನಾಟ್ ಬಿಲೀವ್ ದಟ್ ವೈರಾಣು ನಿಜಾನ ಅಥವಾ ನೈಸರ್ಗಿಕವಾಗಿ ಬಂದಿದೆಯಾ ಅಥವಾ ಲ್ಯಾಬ್ ಅಲ್ಲಿ ಸೃಷ್ಟಿ ಮಾಡಿರೋದ ಅಂತ. ನಂದ ಲೆಸ್ ದ ಪ್ರಿಕಾಷನ್ಸ್ ದಟ್ ವಿ ಹ್ಯಾವ್ ಟು ಟೇಕ್ ವೋಂಟ್ ಚೇಂಜ್. ನಾವೇನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅದನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಬಿಕಾಸ್ ರೈಟ್ ನೌ ವಿ ಹ್ಯಾವ್ ಟು ಸ್ಟಾಪ್ ದ ಸ್ಪ್ರೆಡ್. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಂಡ್ ಡಿಗಿಂಗ್ ಬ್ಯಾಕ್ ಟು ಬ್ಯಾಕ್ ದ ಸೋರ್ಸ್ ಆಫ್ ಇಟ್, ನಮ್ಮಲ್ಲಿ ಇವಾಗ ಹೇಗೆ ಸ್ಪ್ರೆಡ್ ಮಾಡೋದು ತಡಿಬೇಕು ಅನ್ನೋದನ್ನ ವಿ ಹ್ಯಾವ್ ಟು ಫೋಕಸ್ ಮೋರ್ ಆನ್ ದಟ್. ಹೌದು, ಥ್ಯಾಂಕ್ ಯು ಮೇಡಮ್. ಹೌದು, ವೈರಾಣು ನೈಸರ್ಗಿಕ ಆಗ್ಲಿ ಕೃತಕ ಆಗ್ಲಿ ಪರಿಣಾಮ ಈಗ ಏನಾಗ್ತಾ ಇದೆ ಅದ್ರ ಬಗ್ಗೆ ನಾವು ಹೆಚ್ಚು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಮತ್ತೆ ಯೋಗನಾಥ್ ಅವ್ರು ಕೇಳ್ತಾರೆ, ಮತ್ತೆ ಮೂರನೇ ಅಲೆ ಬರುತ್ತಾ ಇದೆಯಾ ಅಂತ. ಮೂರನೇ ಅಲೆ ಬರೋದಕ್ಕೆ ಚಾನ್ಸಸ್ ಇದೆ ಸರ್. ಸೊ ಇನ್ನ ಪ್ರಪಂಚದಲ್ಲಿ ಎಲ್ಲೂ ಸಹ ಮೂರನೇ ಅಲೆ ಬಂದಿರೋ ಪ್ರಕರಣಗಳು ಇಲ್ಲ. ಬಿಕಾಸ್ ವಿ ಹ್ಯಾವ್ ಹ್ಯಾಡ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಆಗಿದೆ ಸುಮಾರಷ್ಟು ಕಡೆ. ಸೊ ಅದರಿಂದ ನಮ್ಗೆ ಹರ್ಡ್ ಇಮ್ಯುನಿಟಿ ಎಷ್ಟು ಮಟ್ಟಿಗೆ ಸಿಗತ್ತೆ ಅನ್ನೋದ್ರ ಮೇಲೆ ಮೂರನೇ ಅಲೆ ಬಂದ್ರೂ ಎಷ್ಟು ತೀವ್ರತೆಯಿಂದ ಇರತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ರೈಟ್ ನೌ ವಿ ಡೋಂಟ್ ಹ್ಯಾವ್ ಎವಿಡೆನ್ಸ್ ಫಾರ್ ಥರ್ಡ್ ವೇವ್. ನಮ್ಗೆ ನೋಡಿದ ಹಾಗೆ ಸಿಮಿಲರ್ ಕೈಂಡ್ ಆಫ್ ಸಿಚುವೇಶನ್ ವಾಸ್ ದೇರ್ ಫಾರ್ H1N1 ಸಾಂಕ್ರಾಮಿಕ ರೋಗ ಇದ್ದಾಗ. ಇಂಡಿಯಾದಲ್ಲಿ ಅಷ್ಟು ಇರ್ಲಿಲ್ಲ, ಬಟ್ ನೇಬರಿಂಗ್ ಕಂಟ್ರೀಸ್ ಅಲ್ಲಿ ಇತ್ತು. ಬಟ್ ವಿ ಹ್ಯಾವ್ ಹ್ಯಾಡ್ ಬೆಟರ್ ಟ್ರೀಟ್ಮೆಂಟ್, ಆಂಟಿವೈರಲ್ ಡ್ರಗ್ಸ್ ಅವಾಗ ಇವಾಗ ಸಿಕ್ಕಿತ್ತು, ಮತ್ತೆ ವ್ಯಾಕ್ಸಿನೇಷನ್ ಸಹ ಸಿಕ್ಕಿತ್ತು. ಸೊ ದಟ್ ದೆನ್ ತೀವ್ರತೆ ಕಡಿಮೆ ಆಗ್ತಾ ಬಂತು, ಈವನ್ ರಿಕರೆಂಟ್ ವೇವ್ಸ್ ಇದ್ರು ಸಹ. ಸೊ ಮೂರನೇ ಅಲೆ ಬರಬಹುದು ಖಂಡಿತವಾಗಿ. ಬಂದ್ರೆ ಎಷ್ಟು ತೀವ್ರತೆಯಿಂದ ಬರುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ಹೌ ವ್ಯಾಕ್ಸಿನ್ ವರ್ಕ್ಸ್ ಅಂಡ್ ಹೌ ಮೆನಿ ಪೀಪಲ್, ನಾವು ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಮಾಡಬಲ್ಲೆವು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೈ ದೆನ್ ಇಫ್ ವಿ ಗೆಟ್ ಎ ಬೆಟರ್ ಆಂಟಿವೈರಲ್ ಡ್ರಗ್ ಏನಾದ್ರು ಮೆಡಿಸಿನ್ ಸಿಕ್ಕಿದ್ರೆ, ಸೊ ವಿ ಕ್ಯಾನ್ ಸ್ಟಿಲ್ ಸ್ಟಾಪ್ ದ ಸೀರಿಯಸ್ನೆಸ್ ಆಫ್ ಇನ್ಫೆಕ್ಷನ್. ಹೌದು, ಮೂರನೇ ಅಲೆ ಬರೋ ಸಾಧ್ಯತೆ ಕೂಡ ಇರುತ್ತೆ. ಈಗ ನೆಕ್ಸ್ಟ್ ಜಯಂತ್ ಅವರೇ ಕೇಳ್ತಾರೆ, ಪ್ರಸ್ತುತ ಎಲ್ಲಾ ಆಸ್ಪತ್ರೆಯಲ್ಲಿ ಈಗ ಜನಸಂದಣಿ ಜಾಸ್ತಿ ಆಗ್ಬಿಟ್ಟಿದೆ. ಕೋವಿಡ್ ಒಂದೇ ಅಲ್ಲ, ಬೇರೆ ಬೇರೆ ಕಾಯಿಲೆಗಳಿಂದ ಕೂಡ ರೋಗಿಗಳು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿಂದನೇ ಒಬ್ರಿಗೊಬ್ರಿಗೆ ಪುನಃ ಹರಡ್ತಾ ಇರಬಹುದಾ ಅಂತ? ಖಂಡಿತವಾಗ್ಲೂ ಸರ್. ಇವಾಗ ನಮ್ಮಲ್ಲಿ ಇರುವಂತ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇಟ್ ಇಸ್ ಗ್ರಾಸ್ಲಿ ಇನ್ಅಡಿಕ್ವೇಟ್. ಅಂದ್ರೆ ನಮ್ಮಲ್ಲಿ ಇರುವಂತ ನೀಡಿಗೆ ಡಿಮಾಂಡ್ ಅಂಡ್ ಸಪ್ಲೈ ಏನಿದೆ ಅದು ತುಂಬಾ ಕಡಿಮೆ ಇದೆ. ಡಿಮಾಂಡ್ಗೆ ಸಪ್ಲೈಗೆ ಹೊಂದಾಣಿಕೆ ಇಲ್ಲ. ಸೊ ನಾವ್ ಇವಾಗ ವ್ಯಾಕ್ಸಿನ್ ಹಾಕೊಳ್ಳಕ್ ಹೋದಾಗ್ಲೇ ನೋಡಬಹುದು ವ್ಯಾಕ್ಸಿನೇಷನ್ ಅಂದ್ರೆ ವಿ ಕೆನಾಟ್ ಹೆಲ್ತ್ ವರ್ಕರ್ಸ್ ಆರ್ ಹೆಲ್ಪ್ಲೆಸ್. ನಾವು ವ್ಯಾಕ್ಸಿನೇಷನ್ಗೆ ಈಗ ಎರಡನೇ ಅಲೆ ತೀವ್ರತೆ ಜಾಸ್ತಿ ಆಗ್ತಿದ್ದಂಗೆ 50-60 ಜನ 9 ಗಂಟೆಗೆ ವ್ಯಾಕ್ಸಿನೇಷನ್ ಸೆಂಟರ್ಸ್ ಅಲ್ಲಿ ಕ್ರೌಡ್ ಆಗ್ಬಿಡ್ತಾರೆ. ಸೊ ದೇ ಕ್ರೌಡ್ ದೆಮ್ ಸೆಲ್ಸ್. ಒಂದ್ ಕಡೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋರು, ಇನ್ನೊಂದ್ ಕಡೆ ವ್ಯಾಕ್ಸಿನ್ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳೋರು. ಸೊ ದೇರ್ ಇಸ್ ಡೆಫಿನೆಟ್ಲಿ ಕ್ರಾಸ್ ಕಂಟಾಮಿನೇಷನ್. ದಟ್ ಈಸ್ ವೈ ವಿ ಹ್ಯಾವ್ ಟು ದಟ್ ಈಸ್ ವೈ ದೇರ್ ವಾಸ್ ಪ್ರಾವಿಷನ್ ಫಾರ್ ರಿಜಿಸ್ಟ್ರಿಂಗ್ ಸ್ಲಾಟ್ಸ್ ತಗೊಳ್ಳೋದಿಕ್ಕೆ ಮತ್ತೆ ರಿಜಿಸ್ಟ್ರೇಷನ್ಗೆ ಇತ್ತು. ಬಟ್ ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಇನ್ ಇಂಡಿಯನ್ ಸೆಟ್ಟಿಂಗ್ಸ್. ಇಂಡಿಯಾ ನಮ್ಮ ದೇಶದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗತ್ತೆ. ಅಂಡ್ ಕ್ರೌಡ್ ಕಂಟ್ರೋಲ್ ಸಹ ಕಷ್ಟ ಆಗ್ತಿರೋದ್ರಿಂದ ಅನ್ಲೆಸ್ ವಿ ಹ್ಯಾವ್ ಅ ಬೆಟರ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ವಿ ಕೆನಾಟ್ ರೂಲ್ ಔಟ್ ಕ್ರಾಸ್ ಕಂಟಾಮಿನೇಷನ್. ಸೊ ನಾವು ನಮ್ಮ ಪರಿಮಿತಿಯಲ್ಲಿ ಎಷ್ಟು ಸಂರಕ್ಷಣೆ ಮಾಡ್ಕೊಳ್ಬಹುದು ಅಷ್ಟನ್ನ ಮಾಡ್ಕೋಬೇಕಾಗಿದೆ. ಸೊ ವೇರ್ ಯುವರ್ ಮಾಸ್ಕ್, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸೊ ವೆನ್ ಎವರ್ ಯು ಗೋ ಔಟ್ ಹೊರಗಡೆ ಬಂದ ತಕ್ಷಣ ಸೊ ಚೇಂಜ್ ದಟ್ ಕ್ಲೋತ್ಸ್ ಅಂಡ್ ಟೇಕ್ ಅ ಶವರ್, ಸ್ನಾನ ಮಾಡಿ ಅದು ದುಸ್ತುಗಳನ್ನ ಬದಲಾಯಿಸಿ. ಸೊ ಹ್ಯಾಂಡ್ ವಾಶ್, ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡಿ. ಕೀಪ್ ಫಿಸಿಕಲ್ ಡಿಸ್ಟೆನ್ಸ್ ಈವನ್ ಇಫ್ ಯು ಆರ್ ಟಾಕಿಂಗ್ ಟು ಯುವರ್ ಕ್ಲೋಸೆಸ್ಟ್ ರಿಲೇಟಿವ್ಸ್. ಸೊ ದಟ್ ಇಸ್ ಆಲ್ ವಿ ಕ್ಯಾನ್ ಡೂ. ಅಂಡ್ ಡೆಫಿನೆಟ್ಲಿ ಕ್ರಾಸ್ ಕಂಟಾಮಿನೇಷನ್ ಆಗ್ತಾ ಇದೆ ಇವಾಗ.
because we don't have enough healthcare infrastructure. So hagagi we don't should not panic about the situation. ಈಗ ಇಷ್ಟು ದಿವಸ ಸುಮಾರಷ್ಟು ನಮ್ಮಲ್ಲೇನೆ ನಮ್ಮ ಮನೆಯಲ್ಲೇನೆ 65 ಕ್ಕಿಂತ ಜಾಸ್ತಿ ವಯಸ್ಸಾದವರಿಗೆ 3 ತಿಂಗಳಿಂದ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂದ್ರೆ ಇವಾಗ 1ನೇ ತಾರೀಕಿಂದ 18 ವಯಸ್ಸು ಮೇಲಿರೋರ್ಗೆ ವ್ಯಾಕ್ಸಿನ್ ಹಾಕ್ತಾರೆ ಅಂದ ತಕ್ಷಣ ಅಯ್ಯೋ ಅವರೆಲ್ಲ ಬಂದ್ಬಿಡ್ತಾರೆ ನನಗೆ ವ್ಯಾಕ್ಸಿನ್ ಇರಲ್ಲ ಅಂತ ಇವಾಗ ಹೋಗ್ತಿದ್ದಾರೆ. ದಟ್ ಇಸ್ ದ ಮೈಂಡ್ ಸೆಟ್ ವಿ ಹ್ಯಾವ್ ಟು ಚೇಂಜ್ ಬಟ್ ವಿ ಹ್ಯಾವ್ ಟು ಡೀಲ್ ವಿತ್ ಇಟ್. ಮೇಡಮ್ ಹಾಗೇನೆ ಒಬ್ರು ಕೇಳ್ತಾರೆ ಆಯುರ್ವೇದ ಔಷಧಿ ತುಂಬಾ ಪರಿಣಾಮಕಾರಿ ಅಂತ ಎಲ್ಲ ಮಾತಾಡ್ಕೊಳ್ತಾ ಇರಲ್ಲ, ಹೌದಾ? ಇದಕ್ಕೆ ಆರೋಗ್ಯ ಇಲಾಖೆ ಅನುಮೋದಿಸ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ಯಾವುದೇ ಮೆಡಿಸಿನ್ ಫಾರ್ ದಟ್ ಮ್ಯಾಟರ್ ನಾವು ಅಲೋಪತಿಕ್ ಮೆಡಿಸಿನ್ ಅಥವಾ ಎನಿ ಮೆಡಿಸಿನ್ ಸರ್ ಕ್ಯೂರ್ ಅಂತ ಕೊಡೋದಕ್ಕಿಂತ ಮುಂಚೆ ದಟ್ ಇಸ್ ವಾಟ್ ವಿ ಡೂ ಸರ್ಟನ್ ಸೆಟ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್. ಸೊ ಸ್ಟ್ರಕ್ಚರ್ಡ್ ಕ್ಲಿನಿಕಲ್ ಟ್ರಯಲ್ಸ್ ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಈ ವ್ಯಾಕ್ಸಿನ್ ಅಂದ್ರೆ ಯಾವ್ದೇ ಔಷಧಿ ವರ್ಕ್ ಆಗತ್ತಾ ಇಲ್ವಾ ಅಂತಂದ್ಬಿಟ್ಟು ನಾವು ಬ್ಲೈಂಡೆಡ್ ಟ್ರಯಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೊಡೋ ಔಷಧಿ ಕೊಡ್ತಿದೀವಾ ಇಲ್ವಾ ಅಂತ ಡಾಕ್ಟರ್ಗೆ ಗೊತ್ತಿಲ್ಲ. ಬಟ್ ಅಂದ್ರೆ ಒಂದು ಜ್ವರಕ್ಕೆ ಪ್ಯಾರಾಸಿಟಮಾಲ್ ಒಬ್ರಿಗೆ ಕೊಟ್ಬಿಟ್ಟು ಬೇರೆ ಡಮ್ಮಿ ಟ್ಯಾಬ್ಲೆಟ್ ಇನ್ನೊಬ್ರಿಗೆ ಕೊಟ್ಬಿಟ್ಟು ಇಬ್ಬರಲ್ಲೂ ಜ್ವರ ಕಡಿಮೆ ಆಗ್ತಿದೆ ಅಥವಾ ಒಬ್ರಲ್ಲಿ ಕಡಿಮೆ ಆಗ್ತಿದೆ ಇನ್ನೊಬ್ರಲ್ಲಿ ಕಡಿಮೆ ಆಗ್ತಿಲ್ವಾ ಅಂತ ಈ ತರ ಸಿಸ್ಟಮ್ಯಾಟಿಕ್ ವೇಯಲ್ಲಿ ವಿ ಸ್ಟಡಿ ಇಟ್. ಸೊ ಅಂಡ್ ವಿ ಯೂಸ್ ಮ್ಯಾಥಮೆಟಿಕಲ್ ಮಾಡೆಲ್ಸ್ ಟು ಸಿ ವೆದರ್ ಇಟ್ ಇಸ್ ಆಕ್ಚುಲಿ ಸ್ಟಾಟಿಸ್ಟಿಕ್ಲಿ ಸಿಗ್ನಿಫಿಕೆಂಟ್ ಆರ್ ನಾಟ್ ಅಂತ ಹೇಳಿ. ಸೊ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿದ್ಮೇಲೆ ನಾವು ತೀರ್ಮಾನ ಮಾಡಬಹುದು ವೆದರ್ ಇಟ್ ಇಸ್ ಹೆಲ್ಪ್ಫುಲ್ ಆರ್ ನಾಟ್ ಅಂತ ಹೇಳಿ. ನಮ್ಗೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಆಯುರ್ವೇದ ಔಷಧಿಗಳು ಸಿಗ್ತಾ ಇದ್ರು ಸಹ ಈವನ್ ಇಫ್ ಇಟ್ ಇಸ್ ಎಫೆಕ್ಟಿವ್ ವಿ ಡೋಂಟ್ ಹ್ಯಾವ್ ಇನಫ್ ಎವಿಡೆನ್ಸ್ ಟು ಪ್ರೂವ್ ಇಟ್ ಇಸ್ ಎಫೆಕ್ಟಿವ್. ಸೊ ನಾವು ಅದನ್ನ ಎಂಡೋರ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇಫ್ ಎನಿ ಫ್ಯೂ ಓನ್ಲಿ ಫ್ಯೂ ಇನ್ ಯೂನಿವರ್ಸಿಟೀಸ್ ಆರ್ ಕಂಡಕ್ಟಿಂಗ್ ಸಿಸ್ಟಮ್ಯಾಟಿಕ್ ಟ್ರಯಲ್ಸ್ ಇನ್ ದಿಸ್ ರಿಗಾರ್ಡ್. ಸೊ ಅದನ್ನ ನಾವು ಅಭ್ಯಾಸ ಮಾಡಿದ್ರೆ ಮಾತ್ರ ನಾವು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಸೊ ಅನ್ಲೆಸ್ ವಿ ಟೆಲ್ ಸೊ ಈ ತರದ ಎಷ್ಟೊಂದು ಟ್ರಯಲ್ಸ್ ಮಾಡಿ ಎಷ್ಟೊಂದ್ ಜನದ ಮೇಲೆ ನಾವು ಇದನ್ನ ಉಪಯೋಗಿಸಿ ಅದಾದ್ಮೇಲೆ ಇವಾಗ ಹೇಳ್ತೀವಿ ಜ್ವರ ಬಂದ್ರೆ ಪ್ಯಾರಾಸಿಟಮಾಲ್ ತಗೊಳ್ಳಿ ಕಡಿಮೆ ಆಗತ್ತೆ ಅಂತ ಹೇಳಿ. ಸೊ ಆ ರೀತಿ ನಾವು ಕಾನ್ಫಿಡೆಂಟ್ ಆಗಿ ಯಾರಿಗೆ ಪ್ರಿಸ್ಕ್ರೈಬ್ ಮಾಡ್ಬೇಕಂದ್ರು ವಿ ಶುಡ್ ಹ್ಯಾವ್ ಇನಫ್ ಎವಿಡೆನ್ಸ್. ಸೊ ಅದೇ ರೀತಿಯಾಗಿ ಇವಾಗ ಇರುವಂತ ಅಲೋಪತಿಕ್ ಮೆಡಿಸಿನ್ಸ್ ಅಲ್ಲೂ ಸಹ ಯಾವ್ದು ನಥಿಂಗ್ ಇಸ್ ಕ್ಯೂರೇಟಿವ್ ಅಂದ್ರೆ ಯಾವ್ದನ್ನು ಸಂಪೂರ್ಣವಾಗಿ ವಾಸಿಯಾಗುವಂತ ಮೆಡಿಸಿನ್ಸ್ ಇದುವರೆಗೆ ಕೋವಿಡ್ಗೆ ಇಲ್ಲ. ಸೊ ಹಾಗಾಗಿ ವಾಟ್ ಎವರ್ ವಿ ಡೂ ಇಟ್ ಇನ್ ಅ ಕಾಂಬಿನೇಷನ್. ಸೊ ಅವ್ರಿಗೆ ಏನು ಸಿಂಪ್ಟಮ್ಸ್ ಇದೆ ಜ್ವರ ಬಂದ್ರೆ ಒಂದ್ ಮಾತ್ರೆ ತಗೊಳ್ಬೇಕು, ನೆಗಡಿಗೆ ಒಂದ್ ಮಾತ್ರೆ ತಗೊಳ್ಬೇಕು, ವೈರಸ್ ಸಪ್ರೆಸ್ ಮಾಡಕ್ಕೆ ಕೆಲವೊಂದು ಮಾತ್ರೆ ತಗೊಳ್ಬೇಕು, ಮತ್ತೆ ನಮ್ಮಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಸೋಂಕಿಗೆ ಏನು ರಿಯಾಕ್ಷನ್ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ಮಾತ್ರೆಗಳನ್ನ ತಗೊಳ್ಬೇಕು. ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇರುವಂತದ್ದು. ಯಾವುದೇ ಒಂದು ಮೆಡಿಸಿನ್ ಅಥವಾ ಮಾತ್ರೆ ಮೇಲೆ ವಿ ಆರ್ ನಾಟ್ ರಿಲೈಯಿಂಗ್. ಸೊ ಇಫ್ ಯು ವಾಂಟ್ ಇಫ್ ವಿ ವಾಂಟ್ ಟು ಟ್ರೈ ಆಯುರ್ವೇದಿಕ್ ಮೆಡಿಸಿನ್ ವಿ ಕ್ಯಾನ್ ಟ್ರೈ ಬಟ್ ನಾಟ್ ಇನ್ ಅದು ಒಂದನ್ನೇ ಕೊಟ್ಬಿಟ್ಟು ಬಾಕಿ ಎಲ್ಲ ಕೊಡ್ಬೇಕು ಅಂತಂದ್ರೆ ವಿ ಆರ್ ರಿಸ್ಕಿಂಗ್ ಲೈಫ್. ಸೊ ಹಾಗಾಗಿ ವಿ ಆರ್ ನಾಟ್ ವೆರಿ ಕಾನ್ಫಿಡೆಂಟ್ ಆಫ್ ಇಟ್. ಮೇಡಮ್ ಹಾಗೆ ತಾವು ಮಾತಾಡ್ತಾ ಹಿಂದೆ ಕೋವಿಡ್ ಆರಡಿ ದೂರದಲ್ಲಿ ನಿಂತ್ಕೋಬೇಕು ಅಂತ ಈಗೇನು ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತೀವಿ, ಅದನ್ನ ತಾವ್ ಹೇಳಿದ್ರೆ ಹಿಂದೆ ಡ್ರಾಪ್ಲೆಟ್ ಬೇಕಿತ್ತು ಕೋವಿಡ್ ಹರಡೋದಕ್ಕೆ ಒಬ್ಬರಿಂದ ಒಬ್ಬರಿಗೆ, ಈಗ ಗಾಳಿಯ ಕಣಗಳೇ ಸಾಕು ವೈರಾಣು ಸಾಗಿಸ್ತವೆ ಮೀಡಿಯಾ ಅಂತ ತಾವ್ ಹೇಳಿದ್ರೆ. ಅದಕ್ಕೋಸ್ಕರ ನಾಗರಾಜ್ ಅವ್ರು ಕೇಳ್ತಾರೆ, ಆ ಮಾತಿನ ಮಧ್ಯದಲ್ಲಿ ಬಂತು ಡಬಲ್ ಇದು ಮಾಸ್ಕ್ ಯೂಸ್ ಮಾಡ್ಬೇಕು ಅಂತ. ಅದಕ್ಕೆ ಅವ್ರ ಪ್ರಶ್ನೆ, ಎರಡೆರಡು ಮಾಸ್ಕ್ ಹಾಕೋಬೇಕಾ ಅಥವಾ ಯಾವ ತರ ಮಾಸ್ಕ್ ಹಾಕೋಬೇಕು, N95 ಅಂತಲ್ಲ ಅದೇ ಬೇಕಾ ಅಥವಾ ಬೇರೆದು ಯೂಸ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಮಾಸ್ಕ್ ಇಸ್ ಬೇಸಿಕಲಿ ನಥಿಂಗ್ ಬಟ್ ಫಿಲ್ಟರ್ ಬ್ಯಾರಿಯರ್ ಫಾರ್ ವೈರಸ್. ವೈರಸ್ ಗಾಳಿಯಿಂದ ಒಳಗಡೆ ಮೂಗಿನ ಮುಖಾಂತರ ಅಥವಾ ಬಾಯಿ ಮುಖಾಂತರ ಹೋಗೋದನ್ನ ತಡೆಯೋದಕ್ಕೆ ನಾವು ಮಾಸ್ಕ್ ಯೂಸ್ ಮಾಡ್ತೇವೆ. ಸೊ N95 ಮಾಸ್ಕ್ ಅಂತಂದ್ರೆ ಯಾರಾದ್ರೂ ಉಪಯೋಗಿಸಿದ್ರೆ ಅದರದ್ದು ಗೊತ್ತಾಗತ್ತೆ, ಇಟ್ ಇಸ್ ವೆರಿ ಥಿಕ್. ಸೊ ಇಟ್ ಹ್ಯಾಸ್ ಅ ಲೆವೆಲ್ ಅಂದ್ರೆ ಕಂಪ್ರೆಸ್ಡ್ ಲೇಯರ್ಸ್ ಆಫ್ ಮೆನಿ ಲೇಯರ್ಸ್ ಆಫ್ ಫಿಲ್ಟರ್ಸ್ ದಟ್ ಆರ್ ದೇರ್. ಸೊ ಹಾಗಾಗಿ N95 ಅಂತಂದ್ರೆ ಅರ್ಥ ಏನು ಅಂತಂದ್ರೆ 95% ಆಫ್ ದ ವೈರಸ್ ವಿಲ್ ಬಿ ಫಿಲ್ಟರ್ಡ್ ಇನ್ ದಟ್ ಮಾಸ್ಕ್.
95% ಅಷ್ಟು ವೈರಸ್ ಅನ್ನ ಅದನ್ನ ಅದು ಫಿಲ್ಟರ್ ಮಾಡುತ್ತೆ. ಸೊ ಸದ್ಯಕ್ಕೆ ನಮ್ಮಲ್ಲಿ ಸಮುದಾಯದಲ್ಲಿ ಯೂಸ್ ಮಾಡೋದಕ್ಕೆ ಇಟ್ ಇಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ. ಬಟ್ ಆಲ್ಸೋ ಇಟ್ ಇಸ್ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಆಗಿರುತ್ತೆ. ಸೊ ಹೋದ ತಿಂಗಳ ತನಕ ಇಟ್ ವಾಸ್ ಅವೈಲೇಬಲ್ ಅಟ್ 60 rupees, ಇವಾಗ ಅಗೇನ್ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಅಗೇನ್ 200 rupees ಆಗಿದೆ. ಸೊ ನಾಟ್ ಎವ್ರಿಬಡಿ ಕ್ಯಾನ್ ಅಫರ್ಡ್. ಇಟ್ ಇಸ್ ಆಲ್ ನಾನ್ ಅದು N95 ಮಾಸ್ಕ್ ನಾಲ್ಕು ದಿವಸ ಮಾತ್ರ ಯೂಸ್ ಮಾಡ್ಬೋದು. ಅಗೇನ್ ಡಿಪೆಂಡ್ಸ್ ಆನ್ ದ ಯಾವ ಪರಿಸ್ಥಿತಿಯಲ್ಲಿ ಯೂಸ್ ಮಾಡಿದೀರ ಅಂತ. ಮ್ಯಾಕ್ಸಿಮಮ್ 4 ದಿವಸ ಯೂಸ್ ಮಾಡ್ಬೋದು, ಅದಾದ್ಮೇಲೆ ಡಿಸ್ಕಾರ್ಡ್ ಮಾಡ್ಬೇಕಾಗತ್ತೆ. ಯು ಕೆನಾಟ್ ವಾಶ್ ಇಟ್, ಅದನ್ನ ಒಗೆಯಕ್ ಆಗಲ್ಲ. ಕ್ಲಾತ್ ಮಾಸ್ಕ್ ಇಸ್ ಅ ಫಿಸಿಕಲ್ ಫಿಲ್ಟರ್, ಅಂದ್ರೆ ಫಿಸಿಕಲ್ ಬ್ಯಾರಿ. ಈಗ ನಾವು ಮನೆಯಲ್ಲಿ ಏನ್ ಕ್ಯಾಂಡಲ್ ಫಿಲ್ಟರ್ ಯೂಸ್ ಮಾಡ್ತೀವಿ ನೀರ್ ಪ್ಯೂರಿಫೈ ಮಾಡಕ್ಕೆ, ಆ ರೀತಿ ಸೇಮ್ ಪ್ರಿನ್ಸಿಪಲ್ಸ್ ಮೇಲೆ ವರ್ಕ್ ಆಗತ್ತೆ. ಸೊ ಇಟ್ ಇಸ್ ಅ ಫಿಸಿಕಲ್ ಫಿಲ್ಟರ್. ಸೊ ಇಟ್ ಇಸ್ 60-70% ಅಷ್ಟು ಬ್ಯಾರಿಯರ್ ಆಗಿ ವರ್ಕ್ ಆಗತ್ತೆ. ಸೊ ಅದನ್ನ ವಾಶ್ ಮಾಡ್ತಾ ಮಾಡ್ತಾ ಅದರದ್ದು ಎಫೆಕ್ಟಿವ್ನೆಸ್ ಸಹ ಕಡಿಮೆ ಆಗತ್ತೆ. ಸೊ ಸರ್ಜಿಕಲ್ ಮಾಸ್ಕ್ ಏನಿದೆ, ಇಟ್ ವರ್ಕ್ಸ್ ಆನ್ ಎ ಡಿಫ್ರೆಂಟ್ ಪ್ರಿನ್ಸಿಪಲ್. ಅದು ಲೇಯರ್ಸ್, 3 layers ಇದೆ. ಇಟ್ ಕ್ರಿಯೇಟ್ಸ್ ಎಲೆಕ್ಟ್ರೋಸ್ಟಾಟಿಕ್ ಚಾರ್ಜಸ್. ಸೊ ಏರ್ ಅಲ್ಲಿ ವೈರಸ್ ಎಂಟರ್ ಆದ್ರೆ ಇಟ್ ಡೆಸ್ಟ್ರಾಯ್ಸ್ ದ ವೈರಸ್ ಥ್ರೂ ದಟ್ ಚಾರ್ಜ್. ಸೊ ನಾವು ಡಬಲ್ ಮಾಸ್ಕಿಂಗ್ ಮಾಡಬೇಕು, ಯಾಕೆಂದ್ರೆ ಖಂಡಿತವಾಗ್ಲೂ ಏರ್ಬಾರ್ನ್ ಇನ್ಫೆಕ್ಷನ್ ಇರೋದ್ರಿಂದ. ಸೊ ಇಫ್ ಯು ಆರ್ ಯೂಸಿಂಗ್ N95 ಮಾಸ್ಕ್ ನ ಡಬಲ್ ಮಾಸ್ಕ್ ಮಾಡೋ ಅವಶ್ಯಕತೆ ಇಲ್ಲ ಇಫ್ ಯು ಹ್ಯಾವ್ ಆಕ್ಸೆಸ್. ಸೊ ಆದಷ್ಟು ಇಫ್ ಯು ಆರ್ ನಾಟ್ ಹೈ ರಿಸ್ಕ್ ಇಲ್ಲ ಅಂತಂದ್ರೆ N95 ಯೂಸ್ ಮಾಡೋದನ್ನ ತಡೀರಿ. ಬಿಕಾಸ್ ಹೆಲ್ತ್ ಕೇರ್ ವರ್ಕರ್ಸ್ಗೆ ಅದನ್ನ ಸ್ಪೇರ್ ಮಾಡಿ. ಸೊ ದೇ ವಿಲ್ ಹ್ಯಾವ್ ಡೆಫಿಷಿಯನ್ಸಿ. ನಾರ್ಮಲ್ ಪಾಪ್ಯುಲೇಷನ್ ಕ್ಲಾತ್ ಮಾಸ್ಕ್ ಮತ್ತೆ ಸರ್ಜಿಕಲ್ ಮಾಸ್ಕ್ ಎರಡನ್ನು ಡಬಲ್ ಮಾಡಿ. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಯೂಸಿಂಗ್ 2 cloth masks ಅಥವಾ 2 surgical masks ಯೂಸ್ ಮಾಡೋದ್ರಿಂದ ಯಾವುದೇ ಉಪಯೋಗ ಹೆಚ್ಚಿನ ಉಪಯೋಗ ಆಗೋದಿಲ್ಲ. ಸೊ ಒಂದ್ ಕ್ಲಾತ್ ಮಾಸ್ಕ್, ಒಂದ್ ಅದ್ರ ಮೇಲೆ ಇನ್ನೊಂದು ಸರ್ಜಿಕಲ್ ಮಾಸ್ಕ್ ಹಾಕಿದ್ರೆ ಇಲ್ ಬಿ ಮೋರ್ ಎಫೆಕ್ಟಿವ್. ಯಾವ್ದೇ ಮಾಸ್ಕ್ ಹಾಕಿದ್ರು ಮೂಗು ಮತ್ತೆ ಬಾಯಿ ಕವರ್ ಆಗ್ಬೇಕು. ಮೂಗಿನ ಕೆಳಗಡೆ ಎಷ್ಟು ಮಾಸ್ಕ್ ಹಾಕೊಂಡ್ರು ಈಗ ಬಹಳಷ್ಟು ಜನ ನೋಡ್ತೀವಿ ಮೂಗಿಂದ ಕೆಳಗಡೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ನಿಜ, ತಾವ್ ಹೇಳಿದ್ ಸರಿಯಾಗಿದೆ. ಆಮೇಲೆ ಕೊನೆದೊಂದ್ ಕ್ವಶನ್, ಇದು ಹೇಗೋ ಗೊತ್ತಿಲ್ಲ, ಈಗ ನಮ್ಮಲ್ಲಿ ಕೋವಿಶೀಲ್ಡ್ ಮತ್ತೆ ಬೇರೆ ಬೇರೆ ತರದ ಲಸಿಕೆಗಳು ಬಂದಿವೆ, ಅದ್ರಲ್ಲಿ ಯಾವ್ದು ಒಳ್ಳೇದು ಅಂತ ತಮ್ಮ ಅಭಿಪ್ರಾಯ ಅಂತ ಶಿವಕುಮಾರ್ ಕೇಳ್ತಾರೆ. ಸೊ ಇಂಡಿಯಾದಲ್ಲಿ 2 ತರದ ವ್ಯಾಕ್ಸಿನ್ ಇದೆ, ಅಂದ್ರೆ ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್, 2 ತರದ ವ್ಯಾಕ್ಸಿನ್ ಪಬ್ಲಿಕ್ ಯೂಸ್ ಗೆ ಬಿಟ್ಟಿದ್ದಾರೆ ಸರ್. ಸೊ ಎರಡರದ್ದು ಇಟ್ ಇಸ್ ಈಕ್ವಲಿ ಎಫಿಷಿಯಂಟ್. ನಂಬರ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, +/-10-20% ಅವೈಲೇಬಲ್ ಎವಿಡೆನ್ಸ್ ಅಲ್ಲಿ, ಬಿಕಾಸ್ ದ ಸ್ಯಾಂಪಲ್ ಸ್ಟಡಿಡ್ ಆರ್ ವೆರಿ ಲೆಸ್. ಅಂದ್ರೆ ಕೋವ್ಯಾಕ್ಸಿನ್ ಅಲ್ಲಿ ಕಡಿಮೆ ಸ್ಯಾಂಪಲ್ಸ್ ಸ್ಟಡಿ ಮಾಡಿದ್ದಾರೆ, ಅಂಡ್ ಕೋವಿಶೀಲ್ಡ್ ಇಸ್ ವೈಡ್ಲಿ ಸ್ಟಡಿಡ್, ಎಲ್ಲ ಸುಮಾರಷ್ಟು ದೇಶದಲ್ಲಿ ಯೂಸ್ ಮಾಡಿದ್ದಾರೆ. ಬಟ್ ಇಟ್ ಇಸ್ ಬೇಸ್ಡ್ ಆನ್ ದ ಸೇಮ್ ಪ್ರಿನ್ಸಿಪಲ್. ಅಂದ್ರೆ ನೀವು ವೈರಸ್ ಚಿತ್ರ ನೋಡಿರ್ಬಹುದು, ಅದರಲ್ಲಿ ಮೇಲ್ಗಡೆ ಸ್ಪೈಕ್ಸ್ ತರ ಇದೆ. ಆ ಸ್ಪೈಕ್ಸ್ ಅಲ್ಲಿ ಇರುವಂತ ಪ್ರೋಟೀನ್ಸ್ ಅನ್ನ ಯೂಸ್ ಮಾಡಿಕೊಂಡು ಬೇರೆ ವೆಕ್ಟರ್ ವೈರಸ್ ಗೆ ಅದರಲ್ಲಿ ಇನ್ಫೆಕ್ಟ್ ಮಾಡಿ ದಟ್ ಇಸ್ ಗಿವನ್ ಆಸ್ ವ್ಯಾಕ್ಸಿನ್ ಅಂತ ಹೇಳಿ. ಇಟ್ ಇಸ್ ಬೇಸಿಕಲಿ ಲೈಕ್ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ತರ. ಸೊ ನಮ್ಮನ್ನ ಕೋವಿಡ್ ವೈರಸ್ ಗೆ ಪ್ರಿಪೇರ್ ಮಾಡುತ್ತೆ. ಸೊ ಇಟ್ ಇಂಡ್ಯೂಸ್ ಒನ್ ರೋಗ ನಿರೋಧಕ ಶಕ್ತಿಯ ಬರ್ಸ್ಕೊಳ್ಳೋದ್ ಕ್ರಿಯೆಯನ್ನ ಶುರು ಮಾಡುತ್ತೆ. ಸೊ ವೆನ್ ಎವರ್ ಯು ಆಕ್ಚುಲಿ ಗೆಟ್ ಇನ್ಫೆಕ್ಟೆಡ್ ವಿತ್ ಕೋವಿಡ್, ನಿಮ್ಗೆ ಅದರ ವಿರುದ್ಧವಾಗಿ ಫೈಟ್ ಮಾಡ್ಲಿಕ್ಕೆ ಯುವರ್ ಬಾಡಿ ಇಸ್ ಆಲ್ರೆಡಿ ಪ್ರಿಪೇರ್ಡ್. ಸೊ ಯು ವಿಲ್ ಹ್ಯಾವ್ ಬೆಟರ್. ಸೊ ಕೋವ್ಯಾಕ್ಸಿನ್ ಅಂಡ್ ಕೋವಿಶೀಲ್ಡ್ ಬೋತ್ ಆರ್ ಸೇಮ್ ಪ್ರಿನ್ಸಿಪಲ್ಸ್. ಸೊ ಎರಡೂ ವೆಕ್ಟರ್ ವ್ಯಾಕ್ಸಿನ್ಸ್ ಏನೇ, ಎರಡರಲ್ಲೂ ಪ್ರಿನ್ಸಿಪಲ್ಸ್ ಅಲ್ಲಿ ಏನು ಚೇಂಜ್ ಇಲ್ಲ. ಸೈಡ್ ಎಫೆಕ್ಟ್ ಪ್ರೊಫೈಲ್ಸ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಸಣ್ಣ ಮೈಲ್ಡ್ ಫೀವರ್ ಅಥವಾ ಜ್ವರ ಮೈಕೈ ನೋವು ಬರುತ್ತೆ. ಸೊ ವಾಟ್ ಎವರ್ ಈ ಆಂಟಿಜನ್ ಬೇಸ್ಡ್ ವೆಕ್ಟರ್ ವ್ಯಾಕ್ಸಿನ್ಸ್ ಏನಿದೆ, ಇಟ್ ಸಿನ್ಸ್ ಇಟ್ ಇಸ್ ಬೇಸ್ಡ್ ಆನ್ mRNA, ನಮ್ಮ 36 ಗಂಟೆಗಳಿಗಿಂತ ಜಾಸ್ತಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಂದ್ರೆ ವಾಟ್ ಎವರ್ ಸೈಡ್ ಎಫೆಕ್ಟ್ಸ್ ಹ್ಯಾಪನ್, ಡೋಸ್ ತಗೊಂಡಾದ್ಮೇಲೆ 36 ಗಂಟೆ ತನಕ ಮಾತ್ರ ಇರುತ್ತೆ, ಅದಾದ್ಮೇಲೆ ಇರೋದಿಲ್ಲ ಹೆಚ್ಚಿನ ಮಟ್ಟದಲ್ಲಿ. ಸೊ ಕೆಲವರೆಲ್ಲ ವ್ಯಾಕ್ಸಿನ್ ಹಾಕೊಂಡ್ಮೇಲೆ ಒಂದ್ ತಿಂಗಳು ತನಕನು ಮೈಕೈ ಚಳಿ ಇದೆ, ನೋವಿದೆ ಅನ್ನೋದು, ಇಟ್ ಇಸ್ ಆಲ್ ಪರ್ಸೆಪ್ಟಿವ್. ಅಂದ್ರೆ ಸೈಕೊಲಾಜಿಕಲ್ ಇದ್ರೂ ಇರುತ್ತೆ, ಆರ್ ದೇ ಹ್ಯಾವ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಆಫ್. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಮೇಡಮ್, ಫಸ್ಟ್ ವ್ಯಾಕ್ಸಿನ್ ವಿತ್ mRNA, ವಾಟ್ ಈಸ್ ಸ್ಪೆಷಲ್ ಅಬೌಟ್ ಇಟ್ ಅಂತ ಕೇಳ್ತಾರೆ. ಸ್ಪೆಷಲ್ ಅಬೌಟ್ ಇಟ್ ಅಂತಂದ್ರೆ, ಇಟ್ ವಿ ಡು ನಾಟ್ ಹ್ಯಾವ್, ಅಂದ್ರೆ ಲಾರ್ಜರ್ ಪಾಪ್ಯುಲೇಷನ್. ಇವಾಗ mRNA ವ್ಯಾಕ್ಸಿನ್
ರಿಲೀಸ್ ಮಾಡಿರೋದು ಇಟ್ ಇಸ್ ಫಾರ್ ಎಮರ್ಜೆನ್ಸಿ ಯೂಸ್ ಸೊ ವಿ ಡೋಂಟ್ ಹ್ಯಾವ್ ಇನಫ್ ಎವಿಡೆನ್ಸ್ ಬಟ್ ಇಟ್ ಇಸ್ ಸೇಫರ್ ಬೇಸಿಕಲಿ ಅದೇನ್ ಮಾಡತ್ತೆ ಅಂತಂದ್ರೆ ಇಟ್ ಗೆಟ್ಸ್ ಇನ್ಕಾರ್ಪೊರೇಟೆಡ್ ಇನ್ ಟು ಆರ್ ಹೋಸ್ಟ್ ಸೆಲ್ ಅಂದ್ರೆ ಇವು ಏನು ವೆಕ್ಟರ್ ವ್ಯಾಕ್ಸಿನ್ಸ್ ಬರೀ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ರಿಯಾಕ್ಷನ್ಸ್ ನ ಪ್ರೊಡ್ಯೂಸ್ ಮಾಡತ್ತೆ ಬಟ್ ಎಂಆರ್ಎನ್ಎ ವ್ಯಾಕ್ಸಿನ್ಸ್ ಏನ್ ಮಾಡತ್ತೆ ಇಟ್ ಗೆಟ್ಸ್ ಇನ್ಕಾರ್ಪೊರೇಟೆಡ್ ಇನ್ ಟು ದ ಹೋಸ್ಟ್ ಸೆಲ್ ಅಂದ್ರೆ ಸೆಲ್ಸ್ ಅಲ್ಲಿ ಅದು ಎಂಬೆಡ್ ಆಗಿ ದೆನ್ ಇಟ್ ಟ್ರಿಗರ್ಸ್ ಅ ಸ್ಟ್ರಾಂಗರ್ ರಿಯಾಕ್ಷನ್ ಸೊ ಸೊ ಇಟ್ ಕುಡ್ ಬಿ ಇನ್ ಟರ್ಮ್ಸ್ ಆಫ್ ಸ್ವಲ್ಪ ಜಾಸ್ತಿ ಹೊತ್ತು ಜಾಸ್ತಿ ದಿವಸದ ತನಕ ನಮ್ಗೆ ಇಮ್ಯುನಿಟಿ ಡ್ಯೂರೇಷನ್ ಜಾಸ್ತಿ ಇರಬಹುದು ಅಥವಾ ಡಿಸೀಸ್ ಪ್ರಿವೆನ್ಷನ್ ಜಾಸ್ತಿ ಆಗಬಹುದು ಸೊ ವಿ ಡೋ ನಾಟ್ ಹ್ಯಾವ್ ಲಾರ್ಜರ್ ಸ್ಯಾಂಪಲ್ಸ್ ಅಲ್ಲಿ ಎವಿಡೆನ್ಸ್ ಇಲ್ಲದೆ ಇರೋ ಕಾರಣ ಆಕ್ಚುಲಿ ವೆದರ್ ನಾವು ಕಮ್ಯುನಿಟಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಇದೇ ರೀತಿ ಆಗತ್ತಾ ಇಲ್ವಾ ಅನ್ನೋದು ವಿ ಲವ್ ಟು ಸ್ಟಿಲ್ ಸಿ ಬಟ್ ದ ಮೋರ್ ಆರ್ ಲೆಸ್ ಎಫಿಷಿಯನ್ಸಿ ಇಸ್ ಸೇಮ್ ವಾಟ್ ವಿ ಆರ್ ಸೀನ್ ಓಕೆ ಮೇಡಮ್ ಅನದರ್ ಒನ್ ಕ್ವೆಶ್ಚನ್ ಮೇ ಬಿ ದಿಸ್ ಇಸ್ ಆಲ್ಸೋ ಎ ವೆರಿ ಗುಡ್ ಕ್ವೆಶ್ಚನ್ ಸುಧೃತಿ ರಾವ್ ಅವರು ಕೇಳ್ತಾರೆ ಹೌ ಡಸ್ ದ ವ್ಯಾಕ್ಸಿನೇಷನ್ ಎಫೆಕ್ಟ್ಸ್ ದ ಮೆನ್ಸ್ಟ್ರಲ್ ಸೈಕಲ್ ಇನ್ ವುಮೆನ್ ಅಂತ ಸೊ ಮೆನ್ಸ್ಟ್ರಲ್ ಸೈಕಲ್ಗೂ ಇದಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅಂದ್ರೆ ವ್ಯಾಕ್ಸಿನ್ ಇಂದ ಮೆನ್ಸ್ಟ್ರಲ್ ಸೈಕಲ್ ಆಲ್ಟರ್ ಆಗೋದಾಗ್ಲಿ ಅಥವಾ ಚೇಂಜ್ ಆಗೋದಾಗ್ಲಿ ಆಗೋದಿಲ್ಲ ಬಟ್ ಇಫ್ ಸಮ್ಮನ್ ಇಸ್ ಗೆಟಿಂಗ್ ಆಲ್ರೆಡಿ ಪೀರಿಯಡ್ಸ್ ಟೈಮ್ ಅಲ್ಲೇನೆ ಅವ್ರಿಗೆ ಸುಸ್ತಾಗೋದು ಬ್ಲೀಡಿಂಗ್ ಜಾಸ್ತಿ ಆಗೋದು ಅಥವಾ ಹೊಟ್ಟೆ ನೋವು ಬರೋದು ಇದ್ರೆ ಯು ಕ್ಯಾನ್ ಡಿಲೇ ಇಟ್ ಅಂದ್ರೆ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಪೀರಿಯಡ್ಸ್ ಟೈಮ್ ಅಲ್ಲಿ ಯಾವ್ದೇ ತೊಂದರೆ ಆಗೋದಿಲ್ಲ ಬಟ್ ಯು ಆರ್ ಆಲ್ರೆಡಿ ವೀಕ್ ಮೆನ್ಸ್ಟ್ರಲ್ ಟೈಮ್ ಪೀರಿಯಡ್ಸ್ ಟೈಮ್ ಅಲ್ಲಿ ನೋವಿದೆ ಯು ಆರ್ ಆಲ್ರೆಡಿ ಸಫರಿಂಗ್ ಜಸ್ಟ್ ಇನ್ ಕೇಸ್ ಬಿಕಾಸ್ ಆಫ್ ವ್ಯಾಕ್ಸಿನ್ ಇಫ್ ಯು ಗೆಟ್ ಸಮ್ ಫೀವರ್ ಅನ್ನೋದಾದ್ರೆ ಯು ಆರ್ ಸಫರಿಂಗ್ ವಿಲ್ ಬಿ ಮೋರ್ ಸೊ ಟು ಅವಾಯ್ಡ್ ದಟ್ ಯು ಕ್ಯಾನ್ ಡಿಲೇ ಅದರ್ವೈಸ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಅಂದ್ರೆ ವ್ಯಾಕ್ಸಿನ್ ಹಾಕೋದ್ರಿಂದ ಮೆನ್ಸ್ಟ್ರೇಷನ್ ಟೈಮ್ ಅಲ್ಲಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳಿಲ್ಲ ಸೊ ನಿಮ್ಮ ಇದು ಫಿಸಿಕಲ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೋವು ಅಕಸ್ಮಾತ್ ಜ್ವರ ಕೆಲವ್ರಿಗೆ ಸಾಕಷ್ಟು ಜನದಲ್ಲಿ ಯಾವುದೇ ರೀತಿಯಾದಂತ ರಿಯಾಕ್ಷನ್ಸ್ ಆಗೋದಿಲ್ಲ ಅಕಸ್ಮಾತ್ ಆದ್ರೆ ನಿಮ್ಮಲ್ಲಿ ಏನಾದ್ರು ಪೀರಿಯಡ್ಸ್ ಟೈಮ್ ಅಲ್ಲಿ ನೋವು ಬರೋದು ಬ್ಲೀಡಿಂಗ್ ಜಾಸ್ತಿ ಆಗೋದು ಇದ್ರೆ ದಯವಿಟ್ಟು ಒಂದ್ ಸ್ವಲ್ಪ ಡಿಲೇ ಮಾಡಿ ವ್ಯಾಕ್ಸಿನ್ ಹಾಕೊಂಡ್ರೆ ಒಳ್ಳೇದು ಆಫ್ಟರ್ ಯುವರ್ ಸೆಕೆಂಡ್ ಆರ್ ಥರ್ಡ್ ಡೇ ಯು ಕ್ಯಾನ್ ಗೆಟ್ ದ ವ್ಯಾಕ್ಸಿನ್ ಹಾಗೆ ನಮ್ಮ ಬದ್ರಿನಾರಾಯಣ ಹಂದ್ರಾಳ್ ಅವ್ರು ಕೇಳ್ತಾರೆ ಹೌ ಇಸ್ ದ ವ್ಯಾಕ್ಸಿನ್ ಇಸ್ ಎಫೆಕ್ಟಿವ್ ಟು ಮ್ಯೂಟೇಟೆಡ್ COVID-19 ಅಂತ ಸೊ ನಾನು ಆಗ್ಲೇ ಹೇಳ್ದಾಗೆ ಇಟ್ ಇಸ್ ಓನ್ಲಿ ಅ ಡ್ರಿಫ್ಟ್ ದಟ್ ಇಸ್ ಹ್ಯಾಪನ್ಡ್ ಸೆಕೆಂಡ್ ವೇವ್ ಅಲ್ಲಿ ಸ್ವಲ್ಪವೇ ಬದಲಾವಣೆಗಳಾಗಿದೆ ಅಂದ್ರೆ ಆಂಟಿಜೆನ್ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ದ ಹೋಲ್ ವೈರಸ್ ಇಸ್ ದ ಸೇಮ್ ಸೊ ಹಾಗಾಗಿ ಇವಾಗ ಸಿಗ್ತಾ ಇರುವಂತ ನಾವು ಇಟ್ ಇಸ್ ಬೇಸ್ಡ್ ಆನ್ ದ ಎವಿಡೆನ್ಸ್ ದಟ್ ವಿ ಹ್ಯಾವ್ ರೀ ವ್ಯಾಕ್ಸಿನೇಟೆಡ್ ಇಂಡಿವಿಜುವಲ್ಸ್ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇದೆ ಆದ್ರೂ ಮೈಲ್ಡ್ ಇನ್ಫೆಕ್ಷನ್ಸ್ ಆಗಿದೆ ಸೊ ಆ ಆಧಾರದ ಮೇಲೆ ಇಟ್ ಇಸ್ ಎಫೆಕ್ಟಿವ್ಲಿ ಅಕಾಮಿಡೇಟಿಂಗ್ ಫಾರ್ ವೇರಿಯಂಟ್ ಸ್ಟ್ರೇನ್ ಇನ್ನ ಹೊಸದಾಗಿ ರಿಸರ್ಚ್ ನಡೀತಾ ಇದೆ ಸೊ ಟು ನಮ್ಮ ವೈರಸ್ ಭಾರತ ಸ್ಥಳೀಯ ಪ್ರಭೇದದಲ್ಲೂ ಸಹ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿ ಅದನ್ನು ಸಹ ವ್ಯಾಕ್ಸಿನ್ ಅಲ್ಲೇ ಅಳವಡಿಸ್ಕೊಳ್ಬೇಕು ಅಂತ ಇಟ್ ವಿಲ್ ಬಿ ವೆರಿ ಮೈನರ್ ಚೇಂಜಸ್ ಇನ್ ದ ಎಕ್ಸಿಸ್ಟಿಂಗ್ ಮೇಕಪ್ ಆಫ್ ವ್ಯಾಕ್ಸಿನ್ ಬಟ್ ನಾಟ್ ಮೇಜರ್ ಸೊ ಇದು ವ್ಯಾಕ್ಸಿನ್ ಚೇಂಜ್ ಮಾಡೋದಕ್ಕೂ ಕಷ್ಟ ಆಗತ್ತೆ ಯಾಕೆಂತಂದ್ರೆ ದ ವೈರಸ್ ಕೀಪ್ ಮ್ಯೂಟೇಟಿಂಗ್ ಅಂಡ್ ಸೊ ಅನ್ಲೆಸ್ ದೇರ್ ಇಸ್ ಎ ಆಂಟಿಜೆನ್ ಶಿಫ್ಟ್ ಅಂತ ಏನ್ ಹೇಳ್ತೇವೆ ಕಂಪ್ಲೀಟ್ ಆಗಿ ಹೊಸ ವೈರಸ್ ಬರೋ ತನಕನು ಸೊ ದೇರ್ ಇಸ್ ವೆರಿ ಲಿಟಲ್ ಬೆನಿಫಿಟ್ಸ್ ಇನ್ ಚೇಂಜಿಂಗ್ ದ ವ್ಯಾಕ್ಸಿನ್ ಆಲ್ ಟುಗೆದರ್ ಸ್ವಲ್ಪ ವ್ಯಾಕ್ಸಿನ್ ಅಲ್ಲೂ ಮಾಡಿಫಿಕೇಶನ್ಸ್ ಮಾಡಬಹುದು ಬಟ್ ರೈಟ್ ನೌ ವಿ ಆರ್ ಸೀಯಿಂಗ್ ದಟ್ ದ ಒರಿಜಿನಲ್ ವ್ಯಾಕ್ಸಿನ್ ಏನಿದೆ ಅದು ಹೊಸ ವೇರಿಯಂಟ್ಸ್ ಗೂನು ಪ್ರೊಟೆಕ್ಷನ್ ನೀಡ್ತಾ ಇದೆ ಓಕೆ ಥ್ಯಾಂಕ್ ಯು ಮೇಡಮ್ ಇದುವರೆಗೆ ಸುಮಾರು 20ಕ್ಕಿಂತೂ ಹೆಚ್ಚು ಕ್ವಶನ್ಗಳು ಕೂಡ ಬಂದಿದ್ವೆ ಬೆಳಗಾವಿಯಿಂದ ಮತ್ತೆ ರಾಜ್ಯದಂತ ಇದನ್ನ ನೋಡ್ತಾ ಇದೀವಿ ನಾವು ಜಾಯ್ನ್ ಆಗಿದ್ವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಕೊನೆಯದಾಗ ನನಗನ್ಸೋದು ಅಂದ್ರೆ ನಮಗೆ ಇಮ್ಯುನಿಟಿ ತುಂಬಾ ಜಾಸ್ತಿ ಇದೆ ನಮ್ಗೆ ಈ ರೋಗ ಬರಲ್ಲ ನಮ್ಗೆ ಓ ಪಾಸಿಟಿವ್ ಬ್ಲಡ್ ಇದೆ ನಮ್ಗೆ ಇದ್ ಬರಲ್ಲ ಈ ತರದ ಕೆಲವು ಮಿತ್ ಇನ್ನೂ ಓಡಾಡ್ತಾ ಇದೆ ಜನಗಳು ಅದರಲ್ಲಿ ಎಸ್ಪೆಷಲಿ ಹಳ್ಳಿಲಿ ಬಹಳ ಓಡಾಡ್ತಾರೆ ಇಸ್ ಇಟ್ ಟ್ರೂ ಅಂತ ಲಾಸ್ಟ್ ಕ್ವೆಶ್ಚನ್ ದಿಸ್ ಇಸ್ ಇಲ್ಲ ಬ್ಲಡ್ ಗ್ರೂಪ್ ಇಂದ ಯಾವುದೇ ರೀತಿಯಾದಂತ
ಅಂದ್ರೆ ಬ್ಲಡ್ ಗ್ರೂಪ್ ಗುನು ವ್ಯಾಕ್ಸಿನ್ ಗುನು ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಅಂದ್ರೆ ವ್ಯಾಕ್ಸಿನ್ ಅಂತ ವೈರಾಣುಗುನು. ಇಟ್ ಇಸ್ ಕಂಪ್ಲೀಟ್ಲಿ ಕೋಇನ್ಸಿಡೆಂಟಲ್, ಯಾವುದೇ ಕೆಲವೊಂದು ಸ್ಟಡೀಸ್ ನಡೆದಿತ್ತು ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಸ್ಟಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್. ಸೊ ಅದಾದ್ಮೇಲೂ ಸಹ ಅದನ್ನ ಡಿಸಪ್ರೂವ್ ಮಾಡಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ವ್ಯಾಕ್ಸಿನ್ ಹಾಕ್ಸಿದ ಮೇಲೆ ಬ್ಲಡ್ ಡೊನೇಟ್ ಮಾಡಬಾರ್ದು ಅಂತಾನು ಕೆಲವೊಂದಷ್ಟು ಹಬ್ತಾ ಇತ್ತು. ಸೊ ದಟ್ ಈಸ್ ಆಲ್ಸೋ ನಾಟ್ ಆಕ್ಟ್. ಸೊ ಏನಕ್ಕೆ ನಾವು ತಗೊಳ್ಬಾರ್ದು ಅಂತ ಹೇಳಿದ್ರೆ, ಸೊ ವ್ಯಾಕ್ಸಿನ್ ಹಾಕಿರೋದ್ರಿಂದ ಪ್ರಾಬಬ್ಲಿ ಅವರು ಸೈಡ್ ಅಂದ್ರೆ ಫೀವರ್ ಬಂದಿರೋರು, ದೇ ನೀಡ್ ಸಮ್ ಟೈಮ್, ಸೈಡ್ ಎಫೆಕ್ಟ್ಸ್ ಆಗಿರೋರಿಗೆ ಒಂದ್ ಎರಡು ವಾರ ರಿಕವರಿ ಆಗ್ಲಿಕ್ಕೆ ಟೈಮ್ ಬೇಕಾಗತ್ತೆ. ಸೊ ದಟ್ ಇಸ್ ದ ರೀಸನ್ ವಿ ಡೋಂಟ್ ವಾಂಟ್ ಟು ಮೇಕ್ ದೆಮ್ ಮೋರ್ ವೀಕ್. ಸೊ ಹಾಗಾಗಿ ಅದು ಹೊರತು 6 ತಿಂಗಳು ತನಕ ವ್ಯಾಕ್ಸಿನ್ ಬ್ಲಡ್ ಡೊನೇಟ್ ಮಾಡಬಾರ್ದು, ಇದೆಲ್ಲಾನು ಸುಳ್ಳು. ಸೊ ಯು ಡೋಂಟ್ ಹ್ಯಾವ್ ಟು ರಶ್ ಇನ್ ಟು ಬ್ಲಡ್ ಬ್ಯಾಂಕ್ಸ್ ನೌ. ಸೊ ಹಾಗೆ ಬ್ಲಡ್ ಗ್ರೂಪಿಗೂ ವೈರಸ್ಗೂ ಯಾವುದೇ ರೀತಿಯಾದಂತ ಎವಿಡೆನ್ಸ್ ಇಲ್ಲ. ಸೊ ದರ್ ಇಸ್ ನೋ ಕೋರಿಲೇಷನ್ ಬಿಟ್ವೀನ್ ದೋಸ್ ಟು. ಇದೆಲ್ಲಾನು ಇವಾಗ ಸಿಕ್ಕಿರುವಂತ ಆಧಾರದ ಮೇಲೆ, ಎವಿಡೆನ್ಸ್ ಮೇಲೆ ಬೇಸ್ ಆಗಿರುವಂತದ್ದು. ಪ್ರಾಬಬ್ಲಿ ಎವಿಡೆನ್ಸ್ ವಿಲ್ ಚೇಂಜ್ ವೆನ್ ವಿ ಸ್ಟಡಿ ಫರ್ದರ್. ಸೊ ವಿ ಕ್ಯಾನ್ ಹ್ಯಾವ್ ಅಪ್ಡೇಟ್ ವೆಬಿನಾರ್ ಆನ್ ದಟ್. ಹೌದೌದು, ಥ್ಯಾಂಕ್ ಯು ಮೇಡಮ್. ಇವತ್ತು ಈ ವೆಬಿನಾರ್ ಅಲ್ಲಿ ತಾವು ಬಹಳಷ್ಟು ಹೊಸ ವಿಚಾರಗಳನ್ನು ಕೂಡ ತಿಳ್ಕೊಂಡ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಮ್ಯೂಟೇಟೆಡ್ ಹೇಗಾಗ್ತಾ ಇದೆ, ಎರಡನೇ ಅಲೆ ಯಾಕೆ ಬರ್ತಾ ಇದೆ, ನಾವು ಏ ಬಿಡೋ ಏನ್ ಪರವಾಗಿಲ್ಲ ನಮ್ಮಲ್ಲೆಲ್ಲ ಇಮ್ಯುನಿಟಿ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡ್ರೆ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಬಹಳಷ್ಟು ವಿವರವಾಗಿ ಹೇಳಿದ್ರಿ. ಲಾಸ್ಟ್ 1 ಮಿನಿಟ್ ಅಲ್ಲಿ ತಾವೇನಾದ್ರೂ ಹೇಳಕ್ ಉಳಿದಿದ್ರೆ ತಾವು ಸಮ್ ಅಪ್ ಮಾಡ್ಬೋದು. ಸಾರಿ ಸಾರಿ, ಅನ್ಮ್ಯೂಟ್ ಆಗ್ಲಿಲ್ಲ. ಸೊ ನಾವು ಏನೇ ಮಾಡಿದ್ರು ಅನ್ಲೆಸ್ ವಿ ಹ್ಯಾವ್ ಅ ಕ್ಯೂರ್ ಟ್ರೀಟ್ಮೆಂಟ್, ಕ್ಯೂರ್ ಬರೋ ತನಕನು ಅಥವಾ ಬಂದ ಮೇಲೂ ಸಹ, ಸೊ ಇಟ್ ಆಲ್ ಬಾಯ್ಸ್ ಡೌನ್ ಟು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಪ್ರಿಕಾಷನ್ಸ್. ಸೊ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳೋದು, ನಮ್ಮ ಮನೆಯವರ ಸೇಫ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು, ಮತ್ತೆ ಮಾಸ್ಕ್ ಅನ್ನ ಧರಿಸೋದು, ಮತ್ತೆ ಹ್ಯಾಂಡ್ ಹೈಜೀನ್, ಮತ್ತೆ ರೆಸ್ಪಿರೇಟರಿ ಹೈಜೀನ್, ಈ 4 ಕೆಲವೊಂದಷ್ಟು ಸಾಧಾರಣ ಅಂಶಗಳು. ನಿಮ್ಗೆ ಪ್ರತಿಯೊಂದ್ಸತಿ ಫೋನ್ ಮಾಡಿದಾಗ್ಲೂ ಸಹ ಅವ್ರು ಹೇಳ್ತಾನೆ ಇರ್ತಾರೆ, 1 ನಿಮಿಷ ಅವ್ರನ್ನೇ ಬೈಕೊಂತಿರ್ತೀವಿ, ಇವ್ರು ಅದನ್ನ ನಿಲ್ಸೋದೇ ಇಲ್ಲ ಅಂತ ಹೇಳಿ. ಅಷ್ಟು ವ್ಯಾಪ್ತಿಯಲ್ಲಿ ನಾವು ಕೇಳ್ತಾ ಇದ್ರು, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಪ್ರಿಕಾಷನ್ಸ್ ಕೇಳ್ತಾ ಇದ್ರು ನಾವು ಅಸಡ್ಡೆ ತೋರ್ತಾ ಇದ್ದೀವಿ. ಈ ವೆರಿ ಸಿಂಪಲ್ ಆಲ್ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಅಥವಾ ಖರ್ಚಿಲ್ದೆ ಮಾಡ್ಬೇಕಾಗಿರುವಂತ ಕೆಲವೊಂದು ಪ್ರಿಕಾಷನ್ಸ್ ನ ನಾವು ಇಗ್ನೋರ್ ಮಾಡ್ತಾ ಇದ್ವಿ. ಪ್ಲೀಸ್ ಡು ನಾಟ್ ಡೂ ದಟ್. ಗೆಟ್ ಪ್ಲೀಸ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್, ಪುಟ್ ಯುವರ್ ಮಾಸ್ಕ್ ಪ್ರಾಪರ್ಲಿ ವೆನ್ ಯು ಗೋ ಔಟ್. ಮತ್ತೆ ಮನೆಯಲ್ಲಿರೋರ್ಗಾದ್ರೂ ಲಕ್ಷಣಗಳಿದ್ರೆ ದಯವಿಟ್ಟು ಅವರಿಂದ ಅಂತರ ಕಾಪಾಡ್ಕೊಳ್ಳಿ, ಮತ್ತೆ ಪ್ರಿಕಾಷನ್ಸ್ ತಗೊಳ್ಳಿ. ಮನೆಯವ್ರನ್ನ ಆರೈಕೆ ಮಾಡ್ಬೇಕು, ಬಟ್ ಯು ಆಲ್ಸೋ ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಲಸಿಕೆ ನಿಮ್ಮ ಯಾವಾಗ ನಿಮ್ದು ಟರ್ನ್ ಬರುತ್ತೆ ಅವಾಗ ಹಾಕ್ಸ್ಕೊಳ್ಳಿ. ವಾಟ್ ಎವರ್ ವ್ಯಾಕ್ಸಿನ್ ಯು ಆರ್ ಗಿವನ್, ಪ್ಲೀಸ್ ಟೇಕ್ ದ ವ್ಯಾಕ್ಸಿನ್. ಡು ನಾಟ್ ವೇಟ್ ಫಾರ್ ಯುವರ್ ಚಾಯ್ಸ್ ಆಫ್ ವ್ಯಾಕ್ಸಿನ್ ಟು ಕಮ್. ಯಾಕೆಂದ್ರೆ ಅದರಿಂದ ಹಾನಿ ಆಗೋದು ಇಲ್ಲ, ದಟ್ ಇಸ್ ದ ಓನ್ಲಿ ಚಾನ್ಸ್ ದಟ್ ವಿ ಹ್ಯಾವ್ ಅಟ್ ಪ್ರಿವೆಂಟಿಂಗ್ ಸೀರಿಯಸ್ ಇಲ್ನೆಸ್. ಸೊ ನಮ್ಗೆ ಬೇಕಾಗಿರುವಂತ ವ್ಯಾಕ್ಸಿನ್ ಬರೋ ತನಕ ಕಾಯಬೇಡಿ. ವಾಟ್ ಎವರ್ ಇಸ್ ಅವೈಲೇಬಲ್ ಆಟ್ ಯುವರ್ ಟರ್ನ್, ಪ್ಲೀಸ್ ಗೋ ಟೇಕ್ ಇಟ್. ಸೊ ದಟ್ ಇಸ್ ಆಲ್. ಥ್ಯಾಂಕ್ ಯು ಡಾಕ್ಟರ್ ಗೌತಮಿ ಮೇಡಮ್. ತಾವು ಸಮುದಾಯ ಆರೋಗ್ಯ ಕೇಂದ್ರ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನಲ್ಲಿ ಹಿರಿಯ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದಿರಿ. ತುಂಬಾ ವರ್ಷಗಳ ಕಾಲ ಇಡೀ ರಾಜ್ಯದಾದ್ಯಂತ ಈ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಾಗೆ, ಹರಡುವಿಕೆಗೆ ಸಂಬಂಧಪಟ್ಟಾಗೆ, ತಾಯಿಯ ಮಗುಗೆ ಎಸ್ಪೆಷಲಿ HIV ಹರಡದೆ ತಡೆಯೋದಕ್ಕೆ ಅಪಾರವಾದಂತಹ ಅನುಭವ ಪಡ್ಕೊಂಡಿದ್ರಿ. ತಮ್ಮಿಂದ ಬಹಳಷ್ಟು ವಿಚಾರಗಳು ತಿಳಿತು. ಈ ಒಂದು ವೆಬಿನಾರ್ ನಡೆಸಿಕೊಟ್ಟಂತಹ ನಮ್ಮ SVYM ಸಂಸ್ಥೆಗೂ, ತಮಗೂ, ಹಾಗೂ ಇಲ್ಲಿ ಭಾಗವಹಿಸಿದಂತ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ಮುಂದಿನ ವೆಬಿನಾರ್ ನಲ್ಲಿ ಸೇರೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಗೌತಮಿ ಅವರೇ, ಧನ್ಯವಾದಗಳು. ನಮಸ್ತೆ ಸರ್. ಮುಖ್ಯವಾಗಿ ಇದು ಕುತೂಹಲಿ ಅನ್ನುವ ಒಂದು ವಿಜ್ಞಾನ ಸಂವಹನ ಕಾರ್ಯಕ್ರಮದ ಚಳುವಳಿಯ ಅಂಗವಾಗಿ ನಾವು ಪ್ರತಿ ವಾರವೂ ನಡೆಸ್ತಾ ಬರ್ತಾ ಇರುವಂತಹ ವೆಬಿನಾರ್. ಮುಂದಿನ ವಾರವೂ ಕೂಡ ಈ ವೆಬಿನಾರ್ ನಡೆಯಲಿದೆ.
ಇದುವರೆಗೂ ಕೂಡ ನಾವು ಕೋವಿಡ್ನ ವಿವಿಧ ಅಂಶಗಳ ಬಗ್ಗೆ, ಹೋದ ವಾರ ಕೋವಿಡ್ ಅಂದ್ರೆ ಅದರ ಕಾಯಿಲೆ ಹೇಗೆ ಬರುತ್ತೆ, ಅದರ ಚಿಕಿತ್ಸೆ ಏನು, ಏನು ಮಾಡಬೇಕು ರೋಗಿಗಳು ಅದು ಬಂದ್ರೆ ಎನ್ನುವ ಬಗ್ಗೆ ಪ್ರಸಿದ್ಧ ಶ್ವಾಸಕೋಶ ತಜ್ಞರು ಮಾತಾಡಿದ್ರು. ಈ ಬಾರಿ ಅದು ಹರಡುವುದನ್ನು ಯಾವ ರೀತಿಯಲ್ಲಿ ನಾವು ನಿಭಾಯಿಸಬಹುದು ಅನ್ನೋದ್ರ ಬಗ್ಗೆ ಬಹಳ ಸರಳವಾಗಿ ತುಂಬಾ ಚೆನ್ನಾಗಿ ನೀವು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಮುಂದಿನ ವಾರ ಕೂಡ ನಾವು ಇದೇ ರೀತಿಯಲ್ಲಿ ಈ ಕೋವಿಡ್ ನ ಟೆಸ್ಟಿಂಗ್ ನಲ್ಲಿ ತೊಡಗಿಕೊಂಡಿರುವಂತಹ ಒಬ್ಬರು ವಿಜ್ಞಾನಿ ನಮ್ಮೊಂದಿಗೆ ಬಂದು RT-PCR ಮತ್ತು ಇತರೆ ಪರೀಕ್ಷಾ ವಿಧಾನಗಳ ಬಗ್ಗೆ ವಿವರಣೆಯನ್ನ ಕೊಡಲಿದ್ದಾರೆ. ನಿಮ್ಮಲ್ಲಿ ಆ ಬಗ್ಗೆ ಪ್ರಶ್ನೆಗಳು ಇದ್ರೆ ಯಾರಿಗಾದ್ರೂ ಕೂಡ ನೀವು 9888-664-0328 ಈ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನ ಕಳಿಸಬಹುದು. ಅಥವಾ ನೀವು ಪ್ರಶ್ನೆಗಳನ್ನ ಸಿದ್ಧ ಮಾಡಿ ಇಟ್ಕೊಂಡಿರಿ, ಮುಂದಿನ ವಾರ ಇದೇ ರೀತಿಯಲ್ಲಿ ಇದೇ ದಿನ ಅಂದ್ರೆ ಶುಕ್ರವಾರ 7 ಗಂಟೆಗೆ ನಾವು ಸೇರೋಣ, ಹೊಸ ವಿಷಯದ ಬಗ್ಗೆ ಕಲ್ತ್ಕೊಳ್ಳೋಣ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ SVYM ಹಾಗೂ ವಿಜ್ಞಾನ್ ಪ್ರಸಾರ್ ನವದೆಹಲಿ ಒಟ್ಟಿಗೆ ಆಯೋಜಿಸಿವೆ. ಧನ್ಯವಾದಗಳು.